विद्वत्तमो वीतभय पुण्यश्रवण कीर्तनः ओम अक्रूराय नमः। क्रूर नल्लदवनो अक्रूर। ಈ ಕ್ರೂರತನ ಅನ್ನೋದು ಮನಸ್ಸಿನಲ್ಲಿ ಏಳುವಂತಹ ಒಂದು ಕೆಟ್ಟ ಅಲೆ. ಈ ಕ್ರೂರತನ ಏಳೋದಕ್ಕೆ ಕಾರಣ ಕೋಪ. ಕೋಪಕ್ಕೆ ಕಾರಣ ಕಾಮನೆಗಳು. ಕಾಮನೆಗಳು ಈಡೇರದಿದ್ದಾಗ ಅಥವಾ ಕಾಮನೆಗಳಿಗೆ ತಡೆ ಬಂದಾಗ ಕೋಪ ಹುಟ್ಟಿಕೊಳ್ಳುತ್ತದೆ. ಕೋಪದಿಂದ ಕ್ರೂರ ಕಾರ್ಯ ನಡೆದು ಹೋಗಿಬಿಡುತ್ತದೆ. ಭಗವಂತ ನಿತ್ಯ ತೃಪ್ತನಾದ್ದರಿಂದ ಅವನು ಕಾಮನಾರಹಿತ. ಆದ್ದರಿಂದ ಅವನ ಮನದಲ್ಲಿ ಕ್ರೂರತನ ಹುಟ್ಟುವ ಸಂಭವವೇ ಇಲ್ಲ. ಆದ್ದರಿಂದ ಅವನು ಅಕ್ರೂರ. ಎರಡನೇದಾಗಿ, ಗಜೇಂದ್ರ ಮೋಕ್ಷಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಅರ್ಥ ಹೀಗೆ ಮಾಡಿಕೊಳ್ಬೇಕು. ಮೊಸಳೆ ಹಿಡಿದಿರುವಂತಹ ಗಜರಾಜನನ್ನ ರಕ್ಷಿಸೋದಕ್ಕೆ ವಿಷ್ಣು ಕೂಡಲೇ ತನ್ನ ಚಕ್ರಾಯುಧವನ್ನ ಉಪಯೋಗಿಸಿ ಮೊಸಳೆಯ ಮೊಳವುದ್ದದ ಬಾಯಿಯನ್ನ ಕ್ಷಣ ಮಾತ್ರದಲ್ಲಿ ಸೀಳಬಹುದಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಅವನು ನೀರಿನಿಂದ ಆನೆಯನ್ನ ಮೇಲೆತ್ತುವಾಗ ಮೊಸಳೆಯನ್ನೂ ಮೇಲೆತ್ತಿದ. ಈಗಲಾದರೂ ಆ ಮೊಸಳೆ ಗಜರಾಜನನ್ನ ಬಿಟ್ಟಿರಬಹುದೇ ಅಂತ ನೋಡಿದ. ಬಿಟ್ಟಿಲ್ಲ ಅನ್ನೋದು ಖಚಿತವಾದ ಮೇಲೆಯೇ ಚಕ್ರದಿಂದ ಅದನ್ನ ಸೀಳಿದ. ಹಾಗೆಯೇ ತನ್ನ ಭಕ್ತರನ್ನ ಯಾರಾದರೂ ಹಿಂಸಿಸೋದಕ್ಕೆ ಬಂದಾಗ ಅವರಿಗೆ ಎಚ್ಚರಿಕೆ ಕೊಟ್ಟು ನೋಡ್ತಾನೆ. ಅವರೇನಾದರೂ ತಮ್ಮ ಅಕಾರ್ಯವನ್ನು ನಿಲ್ಲಿಸಿದರೋ ಸರಿ, ಇಲ್ಲದಿದ್ದರೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ತಾನೆ ಅಂತ ಅಂತರಾರ್ಥ. ಓಂ ಪೇಶಲಾಯ ನಮಃ. ಪೇಶಲ ಅಂದರೆ ಸುಂದರ ಅಂತ ಅರ್ಥ. ಭಗವಂತನಲ್ಲಿ ಕ್ರೂರತನ ಇಲ್ಲದ ಇರೋದ್ರಿಂದಲೇನೆ ಅವನು ಸುಂದರ. ಅವನು ಸಕಲಾಭರಣ ಭರಿತನಾದರೂ ಸುಂದರ, ನಿರಾಭರಣನಾದರೂ ಸುಂದರ. ಅವನ ಸೌಂದರ್ಯ ಅಂತರ್ಗತವಾದದ್ದೇ ವಿನಃ ಹೊರಗಡೆಯ ಮೇಕಪ್ನಿಂದ ಉಂಟಾದದ್ದಲ್ಲ. ನಿತ್ಯ ಸುಂದರ. ಇನ್ನೊಂದು ಏನು ಅಂತಂದ್ರೆ, ಗಜರಾಜನನ್ನ ರಕ್ಷಿಸುವುದಕ್ಕಾಗಿ ರಭಸದಿಂದ ಧಾವಿಸಿ ಬರುವಾಗ ಅವನು ಧರಿಸಿದ್ದ ಮಾಲೆಗಳು, ಶಲ್ಯ ಪೀತಾಂಬರಗಳು ಹಾಗೂ ಇತರ ಆಭರಣಗಳು ಎಲ್ಲ ಚಲ್ಲಾಪಿಲ್ಲಿ, ಅಸ್ತವ್ಯಸ್ತ. ಹೀಗಿದ್ರೂ ಕೂಡ ಅವನು ಪರಮ ಸುಂದರನಾಗಿ ಕಾಣಿಸಿಕೊಳ್ತಾ ಇದ್ದಂತೆ. ಹೀಗೆ ಅವನು ನಿತ್ಯ ಸುಂದರ, ಪೇಶಲ. ಓಂ ದಕ್ಷಾಯ ನಮಃ. ದಕ್ಷ ಅಂದರೆ ಹಿಡಿದ ಕಾರ್ಯವನ್ನು ತುಂಬ ಸಾಮರ್ಥ್ಯದಿಂದ ಹಾಗೂ ಅತ್ಯಂತ ಕ್ಷಿಪ್ರದಲ್ಲೇ ಮಾಡಿ ಮುಗಿಸುವವನು ಅಂತ ಅರ್ಥ.
ಇಲ್ಲಿ ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ಈ ಪದವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ, ಗಂಡಾಂತರದಲ್ಲಿ ಬಿದ್ದಂತಹ ಗಜರಾಜನನ್ನ ರಕ್ಷಿಸೋದಕ್ಕೋಸ್ಕರ ಅತಿಶೀಘ್ರದಲ್ಲೇ ಬಂದು ತನ್ನ ದಕ್ಷತೆಯನ್ನ ತೋರಿಸಿದವನು ಅಂತ ಅರ್ಥ. ಓಂ ದಕ್ಷಿಣಾಯ ನಮಃ. ದಕ್ಷಿಣೆ ಅಂತನ್ನುವ ಪದ ನಮಗೆ ಚಿರಪರಿಚಿತವಾದದ್ದೇ. ದಕ್ಷಿಣೆ ಪಡೆದ ಪ್ರತಿಯೊಬ್ಬನು ಸಂತುಷ್ಟನಾಗುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಗಜೇಂದ್ರ ವಿಷ್ಣುವಿಗೆ ಭಕ್ತಿಯ ಕಾಣಿಕೆಯನ್ನು ಅರ್ಪಿಸಿದರೆ ವಿಷ್ಣು ಗಜೇಂದ್ರನಿಗೆ ಅತ್ಯಂತ ಮಧುರ ವಾಣಿಯಿಂದ ಸಮಾಧಾನ ಹೇಳುವುದರ ಮೂಲಕ ಪ್ರೀತಿಯ ಕಾಣಿಕೆಯನ್ನ ನೀಡ್ತಾನೆ. ಪ್ರೀತಿಮಾನ್ ಪುಂಡರೀಕಾಕ್ಷ ಶರಣಾಗತ ವತ್ಸಲ ಭಜಂತಂ ಗಜರಾಜಾನಂ ಮಧುರಂ ಮಧುಸೂದನಃ. ಕಮಲ ನಯನನಾದ ಪ್ರೀತಿ ಭರಿತನಾದ ಹಾಗೂ ಶರಣಾಗತ ವತ್ಸಲನಾದ ಮಧುಸೂದನನು ತನ್ನ ಸೇವೆಗೈದ ಗಜರಾಜನನ್ನ ಮಧುರ ವಾಕ್ಯಗಳಿಂದ ಸಂತೈಸಿದ ಅಂತನ್ನುವ ಈ ವಾಕ್ಯವೇ ಆಧಾರ. ಭಗವಂತ ಕೊಡತಕ್ಕಂತಹ ಆ ಮಧುರ ವಾಣಿ, ಮಂದಸ್ಮಿತ, ಮಧುರಾಲಿಂಗನ, ಇವುಗಳೆಲ್ಲ ಅವನಿಂದ ಭಗವಂತನಿಂದ ಭಕ್ತನಿಗೆ ಬರುವಂತಹ ಕಾಣಿಕೆ. ಈ ಬಗೆಯ ದಿವ್ಯ ಪ್ರೀತಿಯೇ ಭಗವಂತ ಭಕ್ತನಿಗೆ ನೀಡಿದ ಕಾಣಿಕೆ. ಓಂ ಕ್ಷಮಿಣಾಂ ವರಾಯ ನಮಃ. ಅಂದರೆ ಕ್ಷಮಿಸುವವರಲ್ಲಿ, ಸಹಿಸಿಕೊಳ್ಳುವವರಲ್ಲಿ ಶ್ರೇಷ್ಠನಾದವನು ಅಂತ ಅರ್ಥ. ಈ ಜಗತ್ತಿನಲ್ಲಿ ತಾಯಂದಿರು ಕಷ್ಟಗಳನ್ನು ಸಹಿಸಿಕೊಳ್ಳುವಲ್ಲಿ, ವಯಸ್ಸಿಗೆ ಬಂದ ಮಕ್ಕಳು ಮಾಡುವಂತಹ ಅಪರಾಧಗಳನ್ನು ಕ್ಷಮಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಹಾಗೆಯೇ ಸಜ್ಜನರು ಕೂಡ ಕ್ಷಮಾಶೀಲರು, ಸಹನಶೀಲರು ಆಗಿರುವುದನ್ನು ನೋಡ್ತೇವೆ. ನಮ್ಮ ಭೂಮಿ ತಾಯಿಯು ಕೂಡ ಕ್ಷಮೆ, ಸಹನೆ ಇವಳಿಗೆ ಪ್ರಸಿದ್ಧಳಾದವಳು. ಆದರೆ ಭಗವಂತ ಕ್ಷಮೆ ಸಹನೆಯಲ್ಲಿ ಇವರೆಲ್ಲರನ್ನು ಮೀರಿ ನಿಂತು ಕ್ಷಮಿಣಾಂ ವರ ಅಂತ ನಾಮಾಂಕಿತನಾಗಿದ್ದಾನೆ. ತಾಯಿ ಎಂಬವಳು ಕೂಡ ಆಗಾಗ ಸಿಡಿಮಿಡಿಗುಟ್ಟಬಹುದೋ ಏನೋ, ಸಜ್ಜನರ ಕಣ್ಣು ಕೆಲವೊಮ್ಮೆ ಕೆಂಪೇರಬಹುದೋ ಏನೋ, ಭೂಮಿಯೂ ಕೂಡ ಆಗಾಗ ಬಿರುಕು ಬಿಟ್ಟು ಕೆಲವರನ್ನ ಕಬಳಿಸಬಹುದೇನೋ, ಆದರೆ ಭಗವಂತ ಅನಂತವಾಗಿ ಕ್ಷಮಿಸ್ತಾ ಆತ್ಮವಿಕಾಸಕ್ಕೆ ಅವಕಾಶ ಕೊಡ್ತಾ ಇರ್ತಾನೆ. ಶ್ರೀರಾಮಕೃಷ್ಣರು ಗಿರೀಶ್ಚಂದ್ರ ಘೋಷನ ಹಿಮಾಲಯದೆತ್ತರದ ಪಾಪರಾಶಿಯನ್ನು ಕ್ಷಮಿಸಿ ಉದ್ಧಾರಗೈದ ಘಟನೆಯನ್ನ ನೆನಪಿಸಿಕೊಳ್ಳಬೇಕು. ಸ್ವಾಮಿ ವಿವೇಕಾನಂದರಂತೂ ನಾನು ಮಾಡಿದ ದೊಡ್ಡ ದೊಡ್ಡ ತಪ್ಪುಗಳನ್ನು ಕ್ಷಮಿಸಿ ನನ್ನ ಸ್ವಂತ ತಂದೆ ತಾಯಿಗಳಿಗಿಂತಲೂ ಹೆಚ್ಚಾಗಿ ನನ್ನ ಪ್ರೀತಿಯಿಂದ ನೋಡಿಕೊಂಡವರು ಶ್ರೀರಾಮಕೃಷ್ಣರು ಅಂತ ಮುಕ್ತ ಕಂಠದಿಂದ ಕೊಂಡಾಡಿದ್ದನ್ನು ಸ್ಮರಿಸಿಕೊಳ್ಳಬೇಕು. ಹೀಗೆ ಭಗವಂತ ಕ್ಷಮಿಣಾಂವರ. ಗಜೇಂದ್ರ ಒಬ್ಬ ತಪ್ಪು ಮಾಡಿದಂತಹ ಗಂಧರ್ವ. ಅವನು ಗಂಧರ್ವನಾಗಿದ್ದಾಗ ಗರ್ವ ಪಡಬಾರ್ದಿತ್ತು,
ಅವನಿಂದ ಅಚಾತುರ್ಯ ನಡೆಯಿತು. ಶಾಪಗ್ರಸ್ತನಾಗಿ ಆನೆಯ ಜನ್ಮವನ್ನು ತಾಳ್ಬೇಕಾಯಿತು. ಆದರೆ ಶ್ರೀ ವಿಷ್ಣು ಅವನ ಆಪತ್ಕಾಲಕ್ಕೆ ಒದಗಿ ಅವನ ತಪ್ಪನ್ನು ಪರಿಗಣಿಸದೆ ಅಥವಾ ಆ ತಪ್ಪನ್ನು ಸಹಿಸಿಕೊಂಡು ಅವನನ್ನ ಭಯಂಕರವಾದ ಗಂಡಾಂತರದಿಂದ ಪಾರು ಮಾಡಿದ್ದು ಪೌರಾಣಿಕವಾದಂತಹ ಕಥೆ. ಪೌರಾಣಿಕ ಅಂದ ಮಾತ್ರಕ್ಕೆ ಅದು ನಿಜವೇ ಅನ್ನುವ ಪ್ರಶ್ನೆಯನ್ನ ಮಕ್ಕಳು ಕೇಳ್ತಾರೆ, ದೊಡ್ಡವರು ಕೇಳ್ತಾರೆ. ಆದರೆ ನಮ್ಮ ಇಂದಿನ ಕಾಲದಲ್ಲಿ ನಡೆಯುವಂತಹ ಘಟನಾವಳಿಗಳನ್ನೆಲ್ಲ ಗಮನಿಸಿದರೆ ಪುರಾಣ ಕಾಲವನ್ನು ಮೀರಿಸಿದೆ ಅವೆಲ್ಲ. ಜೊತೆಗೆ ಇನ್ನೊಂದು ಅಂಶ ಏನು ಅಂತ ಹೇಳಿದರೆ, ಇಂದಿನ ಘಟನೆಗಳು ಕೂಡ 2,000-3,000 ವರ್ಷಗಳ ಬಳಿಕ ವರ್ಣಿಸಲ್ಪಟ್ಟರೆ ಆಗಿನ ಜನರು ಕೂಡ ಅದೇ ಪ್ರಶ್ನೆಯನ್ನು ಕೇಳ್ತಾರೆ, ಅದೆಲ್ಲ ಸಾಧ್ಯವೇ ಅಂತ. ಕಾಲವಶದಿಂದಾಗಿ ನಮ್ಮಲ್ಲಿ ವಿಶೇಷವಾದ ಅಜ್ಞಾನ ಏರ್ಪಡ್ತದೆ, ಆದ್ರಿಂದ ಅದೆಲ್ಲ ನಡೆಯೋದಕ್ಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ಹೇಳ್ತದೆ. ಆದರೆ ಪ್ರತಿಯೊಂದು ಕೂಡ ನಡೆದಿದೆ, ನಡೆಯೋದಕ್ಕೆ ಸಾಧ್ಯವಿದೆ. ಆ ವಿಚಾರ ಆಗಿರಲಿ. ಓಂ ವಿದ್ವತ್ತಮಾಯ ನಮಃ, ಇದು ಮುಂದಿನ ಶ್ಲೋಕ. ವಿದ್ವತ್ತಮ ಅಂದರೆ ಸರ್ವಜ್ಞ ಅಂತಲೇ ಅರ್ಥ. ಪ್ರತಿಯೊಬ್ಬ ಜೀವಿಯ ಜಾತಕವನ್ನು ಬಲ್ಲವನು ಅಂತ ಅರ್ಥ. ಜೀವಿಯ ಹಿಂದಿನ ಇಂದಿನ ಮುಂದಿನ ಜನ್ಮ ವೃತ್ತಾಂತಗಳನ್ನೆಲ್ಲ ಅರಿತಿರುವವನು ಪರಮಾತ್ಮ. ಇಲ್ಲಿ ಗಜೇಂದ್ರನ ಹೃದಯಾಂತರಂಗವನ್ನ ಅರಿತಿರುವವನು ಅಂತ ಅರ್ಥ. ಅಷ್ಟೇ ಅಲ್ಲ, ಮೊಸಳೆಯ ಹಲ್ಲುಗಳು ನಾಟಿ ಗಜರಾಜನ ಕಾಲು ಗಾಯವಾಗಿದ್ರೆ ಪರಮಾತ್ಮ ತನ್ನ ದಿವ್ಯ ಹಸ್ತದ ಸ್ಪರ್ಶ ಮಾತ್ರದಿಂದ ವಾಸಿ ಮಾಡ್ತಾನೆ. ಹೀಗೆ ದಿವ್ಯವಾದ ಚಿಕಿತ್ಸೆಯ ಮರ್ಮವನ್ನು ಅರಿತವನು, ಆದ್ದರಿಂದ ಅವನು ವಿದ್ವತ್ತಮ. ಓಂ ವೀತ ಭಯಾಯ ನಮಃ, ಭಯ ಇಲ್ಲದವನು, ಭಯ ಹೊರಟು ಹೋದವನು, ವೀತ ಕಳೆದು ಹೋದದ್ದು, ಭಯವಿಲ್ಲದವನು ಅಂತ ಅರ್ಥ. ಪರಮಾತ್ಮನಿಗೆ ಭಯವಿಲ್ಲದವನು ಅಂತ ಇಲ್ಲಿ ಹೆಸರಿಸಲಾಗಿದೆ. ಆದರೆ ಪರಮಾತ್ಮನಿಗೆ ಎಲ್ಲಿಯೇ ಭಯ? ಆದರೆ ಇಲ್ಲಿ ಅವನು ಗಜರಾಜನ ಭಯವನ್ನ ಹೋಗಲಾಡಿಸಿದವನು ಅಂತ ವಿಶೇಷ ಅರ್ಥ. ಓಂ ಪುಣ್ಯಶ್ರವಣ ಕೀರ್ತನಾಯ ನಮಃ, ಭಗವನ್ ನಾಮವನ್ನ ಗುಣವನ್ನ ಮಹಿಮೆಯನ್ನ ಕೀರ್ತನೆಗೈದ್ರೆ ಶ್ರವಣ ಮಾಡಿದರೆ ಅದು ಪರಮ ಪುಣ್ಯಕರ. ಹೀಗೆ ಕೇವಲ ತನ್ನ ಗುಣ ಮಹಿಮೆಗಳ ಗಾನ ಮಾಡುವಷ್ಟರಿಂದಲೇ ಮಾನವನನ್ನ ಪುಣ್ಯಶಾಲೆ ಆಗಿಸಬಲ್ಲವನು ಅಂತ ಅವನಿಗೆ ಪುಣ್ಯಶ್ರವಣ ಕೀರ್ತನ ಅಂತ ಹೆಸರು. ಎಂತಹ ದುಃಖ ಪರಂಪರೆಯೇ ಬರಲಿ, ಭಗವನ್ ನಾಮ ಸಂಕೀರ್ತನೆಯನ್ನ ಅವನ ಗುಣ ಮಹಿಮೆಗಳಿಂದ ಒಡಗೂಡಿದ ಭಜನೆಗಳನ್ನ 1 ಗಂಟೆ 2 ಗಂಟೆ ಹಾಡ್ತಾ ಇತ್ತು ಅಂತಂದ್ರೆ ನಮ್ಮ ಮನಸ್ಸು ತಿಳಿಯಾಗುವುದರ ಅನುಭವ ನಮಗೇ ಆಗ್ತಾ ಇರ್ತದೆ. ಅದನ್ನೇ ವರ್ಷಗಟ್ಟಲೆ ಮಾಡಿಕೊಂಡು ಬಂದಲ್ಲಿ ನಮ್ಮ ಶರೀರ ಮನದಲ್ಲಿ ಸೇರಿಕೊಂಡಿದ್ದಂತಹ ಪಾಪಗಳೆಲ್ಲ ಕರಗಿ ಒಂದು ಹೊಸತನವೇ ಬಂದು ಅಲ್ಲಿ ಪುಣ್ಯ ಅಂತ ಇರ್ತಕ್ಕಂಥದ್ದು ನೆಲೆಗೊಳ್ಳೋದನ್ನ ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಣಬಹುದು. ಮಾಡಿ ನೋಡಿದರೆ ಮಾತ್ರ
ಹಾಗೆಯೇ ಇಲ್ಲಿ ಗಜೇಂದ್ರ ಮೋಕ್ಷದ ಆಖ್ಯಾನವನ್ನು ಕೂಡ ಶ್ರವಣ ಕೀರ್ತನ ಗೈದವರನ್ನ ಪುಣ್ಯಶಾಲಿಗಳನ್ನಾಗಿಸ್ತಾನೆ ಭಗವಂತ ಅಂತ ಇನ್ನೊಂದರ್ಥ. ಶ್ರುತೇನ ಹಿ ಕುರುಶ್ರೇಷ್ಠ ಸ್ಮೃತೇನ ಕಥಿತೇನವಾ ಗಜೇಂದ್ರ ಶ್ರವಣ ಗಜೇಂದ್ರ ಮೋಕ್ಷೇಣೇನೈವ ಸದ್ಯ ಪಾಪಾತ್ ಪ್ರಮುಚ್ಯತೆ ಅಂತಂದ್ರೆ, ಗಜೇಂದ್ರ ಮೋಕ್ಷದ ಈ ಕಥೆಯನ್ನ ಕೇಳಿದ ಮಾತ್ರದಿಂದಲೇ, ಸ್ಮರಿಸಿದ ಮಾತ್ರದಿಂದಲೇ, ಅದನ್ನ ಪ್ರವಚನ ಮಾಡಿದ ಮಾತ್ರದಿಂದಲೇ ಮನುಷ್ಯ ಕೂಡಲೇ ಪಾಪದಿಂದ ಪಾರಾಗ್ತಾನೆ. ಆದ್ರಿಂದ ಅವನಿಗೆ ಪುಣ್ಯ ಶ್ರವಣ ಕೀರ್ತನ ಅಂತ ಹೇಳ್ತಕ್ಕಂಥದ್ದೇ ಒಂದು ನಾಮಧೇಯವಾಗಿದೆ. ಮುಂದಿನ ಶ್ಲೋಕ, ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನ ನಾಶನ ವೀರ ರಕ್ಷಣ ಸಂತೋ ಜೀವನ ಪರಿಯವಸ್ಥಿತ. ಓಂ ಉತ್ತಾರಣಾಯ ನಮಃ. ಭವಸಾಗರವನ್ನು ದಾಟಿಸುವವನು ಅಂತ ಇದರ ಪ್ರಧಾನ ಅರ್ಥ. ಇನ್ನೊಂದರ್ಥ, ಗಜೇಂದ್ರ ಪರಮಾತ್ಮನಲ್ಲಿ ಶರಣಾಗಿ ನೀನೇ ಗತಿ ಅಂದದ್ದರಿಂದ ಓಡಿ ಬಂದು ರಕ್ಷಣೆ ಮಾಡಿದ, ಆದ್ರಿಂದ ಅವನಿಗೆ ಉತ್ತಾರಣ ಅಂತ ಹೆಸರಾಯಿತು. ಪರಮಾತ್ಮನ ದರ್ಶನದಿಂದ ಆ ಮಕರವೂ ಕೂಡ ಶರಣಾಗಿದ್ರೆ ಅದನ್ನೂ ಉದ್ಧರಿಸ್ತಾ ಇದ್ದ ಪರಮಾತ್ಮ. ಆದರೆ ಅದು ಪರಮಾತ್ಮನ ಪಾದಗಳನ್ನು ಹಿಡಿದುಕೊಂಡು ಶರಣಾಗುವ ಮಾತು ಆಗಿರಲಿ, ಆನೆಯ ಕಾಲು ಹಿಡಿದು ಎಳೆಯುವ ದುಷ್ಕೃತ್ಯವನ್ನ ಬಿಡಲಿಲ್ಲ. ಭಗವಂತ ನೋಡಿದ, ಆ ದುಷ್ಕರ್ಮಿಯನ್ನ ನಾಶ ಮಾಡೋದಕ್ಕೆ ನಿರ್ಧರಿಸಿದ. ಆದ್ರಿಂದಲೇನೆ ಅವನಿಗೆ ಇನ್ನೊಂದು ಹೆಸರಾಯಿತು, ಓಂ ದುಷ್ಕೃತಿಜ್ಞೇ ನಮಃ. ದುಷ್ಕೃತಿ ಅಂತ ಇನ್ನೊಂದು ಶಬ್ದ, ನಮಃ ಅಂತ ಸೇರಿಸುವಾಗ ಓಂ ದುಷ್ಕೃತಿಜ್ಞೇ ನಮಃ ಅಂತ ಹೇಳಬೇಕಾಗುತ್ತೆ. ಶರಣಾಗಲೊಲ್ಲದ ಆ ಮಕರದ ದುಷ್ಕೃತ್ಯವನ್ನು ಅಡಗಿಸುವುದಕ್ಕೋಸ್ಕರ ಅದರ ಶರೀರವನ್ನು ತನ್ನ ಚಕ್ರಾಯುಧದಿಂದ ಸೀಳಿದವನು ದುಷ್ಕೃತಿಜ್ಞ. ಎಷ್ಟೇ ಬುದ್ಧಿ ಹೇಳಿದರೂ ಕೆಟ್ಟ ಕೆಲಸ ಮಾಡುವುದನ್ನ ಬಿಟ್ಟು ಬಿಡದಿದ್ರೆ ಅಂಥವರಿಗೆ ಕಠಿಣ ಶಿಕ್ಷೆ ವಿಧಿಸುವುದು ಒಂದೇ ಉಪಾಯ. ಹಾಗೆ ದುಷ್ಕೃತಿ ಆಗ್ತಾನೆ ಪರಮಾತ್ಮ. ಓಂ ಪುಣ್ಯಾಯ ನಮಃ. ಶಿಕ್ಷೆಯ ಮೂಲಕವಾದರೂ ಮನುಷ್ಯರ ಪಾಪಕರ್ಮವನ್ನು ಹೋಗಲಾಡಿಸಿ ಪುಣ್ಯಾತ್ಮರನ್ನಾಗಿಸೋದು ಪರಮಾತ್ಮನ ಒಂದು ಕರುಣೆಯ ಕಾರ್ಯ. ಈ ರೀತಿಯಲ್ಲಾದರೂ ಕೂಡ ಅಂದರೆ ಪಶ್ಚಾತ್ತಾಪದ ಮೂಲಕ ಪುಣ್ಯಾತ್ಮರನ್ನಾಗಿಸ್ತಕ್ಕಂಥವನು ಪರಮಾತ್ಮ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಆ ಮಕರವನ್ನು ಸೀಳಿ ಗಜೇಂದ್ರನನ್ನು ರಕ್ಷಿಸಿದಂತಹ ಈ ಪಾವನಕರ ಕಥೆಯ ಶ್ರವಣ ಕೀರ್ತನ ಮಾಡಿದವರನ್ನ ಪುನೀತಗೊಳಿಸುವವನು ಪರಮಾತ್ಮ ಅಂತ ಇನ್ನೊಂದರ್ಥ. ಓಂ ದುಸ್ವಪ್ನ ನಾಶನಾಯ ನಮಃ. ದುಸ್ವಪ್ನವನ್ನ ನಾಶನಗೊಳಿಸತಕ್ಕಂಥವನು ಅಂತವನಿಗೆ ನಮಸ್ಕಾರ. ನಿರಂತರ ಜನರ ಮರಣ, ರೋಗ ರುಜಿನ, ಶೋಕ ದುಃಖ ಇವುಗಳನ್ನು ನೋಡಿದಾಗ ಈ ಲೌಕಿಕ ಜೀವನ ಒಂದು ದುಸ್ವಪ್ನವೇ ಸರಿ. ಇಂಥದನ್ನು ಹೋಗಲಾಡಿಸಿ ನಿತ್ಯ ವೈಕುಂಠ ವಾಸವನ್ನು ಕರುಣಿಸುವವನು ದುಸ್ವಪ್ನ ನಾಶನ. ಇನ್ನೊಂದರ್ಥ, ರಾತ್ರಿ ಬೀಳುವಂತಹ ದುಸ್ವಪ್ನದ ಫಲ ಕಾರ್ಯರೂಪಕ್ಕೆ ಬಾರದಿರುವಂತೆ ತಡೀತಾ ಇದೆ ಆ ಗಜೇಂದ್ರ ಮೋಕ್ಷ ಪ್ರಕರಣದ ಪಠಣ. ಭಗವಂತನೇ ಆಶ್ವಾಸನೆ ನೀಡಿದ್ದಾನೆ, ಯಾರು ನನ್ನನ್ನ ನಿನ್ನ ಈ ಸರೋವರವನ್ನ ಸ್ಮರಿಸಿಕೊಳ್ತಾರೋ ಅವರ ದುಸ್ವಪ್ನದ ಫಲ ನಾಶವಾಗುವುದಕ್ಕೆ ಇದು ಸಾಕಷ್ಟಾಯಿತು. ದುಸ್ವಪ್ನೋಪ ಶಮನಾಯ ಅಲಂ
ದುಸ್ವಪ್ನೋಪಶಮನಾಯ ಅಲಂ ಇದಂ ಇದಂ ಅಂತಂದ್ರೆ ಈ ಕತೆ. ಈ ಕಥೆಯನ್ನ ಈ ಕಥೆಯ ಮೂಲಕ ನನ್ನನ್ನ ನಿನ್ನ ಹಾಗೂ ಯಾವ ಸರೋವರದಿಂದ ನಿನ್ನನ್ನು ಮೇಲೆತ್ತಿದ್ದನೋ ಆ ಸರೋವರವನ್ನ ಯಾರು ಸ್ಮರಿಸಿಕೊಳ್ತಾರೋ ಅವರ ದುಸ್ವಪ್ನ ಅಂತ ಹೇಳ್ತಕ್ಕಂಥದ್ದು ಫಲ ನೀಡದೆ ಅಲ್ಲೇ ವ್ಯರ್ಥವಾಗಿ ಹೋಗುವುದಕ್ಕೆ ಈ ಒಂದು ಪಠಣ ಬೇಕಾದಷ್ಟಾಯಿತು. ದುಸ್ವಪ್ನೋಪ ಶಮನಾಯ ಅಲಂ ಅಂತ ಹೇಳ್ತಾನೆ ಭಗವಂತ. ಓಂ ವೀರಗ್ನೇ ನಮಃ. ವೀರರನ್ನ ನಾಶ ಮಾಡುವವನು ಅಂತ ಅರ್ಥವಾಗುತ್ತದೆ. ವೀರರನ್ನ ಭಗವಂತ ಯಾಕೆ ನಾಶ ಮಾಡಬೇಕು ಅಂತನ್ನುವ ಪ್ರಶ್ನೆ ಹೇಳಬಹುದು. ಇಲ್ಲಿ ವೀರ ಅಂದ್ರೆ ಅಂಥ ಆನೆಯನ್ನು ಕಂಗಾಲಾಗಿಸಿದಂತಹ ಮಕರ ಅಂತ. ಆ ವೀರ ಮಕರವನ್ನು ನಾಶಗೈದವನು ವೀರ. ಓಂ ರಕ್ಷಣಾಯ ನಮಃ. ಪರಮಾತ್ಮ ವೀರ ವೈರಿಗಳನ್ನ ನಾಶ ಮಾಡುವವ ಮಾತ್ರವಲ್ಲ, ಶರಣಾಗತರ ರಕ್ಷಣೆಯನ್ನೂ ಮಾಡ್ತಾನೆ. ಸ್ಪರ್ಶಯಾಮಾಸ ಹಸ್ತೇನ. ಆನೆಯನ್ನ ತನ್ನ ಹಸ್ತದಿಂದ ಮೈದಡುವುದರ ಮೂಲಕ ಅದರ ಮರಣ ಭಯವನ್ನ ಹೋಗಲಾಡಿಸ್ತಾನೆ ಭಗವಂತ. ಆದ್ರಿಂದ ಓಂ ರಕ್ಷಣಾಯ ನಮಃ. ಓಂ ಸಂತಾಯ ನಮಃ. ಇಲ್ಲಿ ಭಗವಂತನನ್ನ ಸಂತ ಅಂತ ಕರೆಯಲಾಗಿದೆ. ಭಗವಂತನ ಭಜನೆ ಮಾಡಿ ಭಗವಂತನ ಧ್ಯಾನ ಜಪ ಮಾಡಿ ಪವಿತ್ರರಾದಂಥವರನ್ನ ಸಂತರು ಅಂತ ಕರೆಯುವ ವಾಡಿಕೆ. ಆದರೆ ಇಲ್ಲಿ ಸ್ವಯಂ ಭಗವಂತನನ್ನೇ ಸಂತ ಅಂತ ಕರೆಯಬೇಕಾದ್ರೆ ಏನರ್ಥ ಇರಬಹುದು ಅಂತಂದ್ರೆ ಸಕಲ ಸದ್ಗುಣಗಳ ಗಣಿಯಾಗಿರುವವನೇ ಸಂತ. ಇಲ್ಲಿ ಭಗವಂತನು ಕೂಡ ಸಮಸ್ತ ಕಲ್ಯಾಣ ಗುಣಗಳಿಂದ ಕೂಡಿರತಕ್ಕಂಥವನು. ಆದ್ದರಿಂದ ಅವನು ಕೂಡ ಸಂತ. ಆಶ್ರಿತಾನ್ ಸಂತನೋತಿ ಇದಿ ಸಂತಃ ಅಂತ ಇನ್ನೊಂದರ್ಥ. ಅಂದ್ರೆ ತನ್ನನ್ನು ಆಶ್ರಯಿಸಿದ ಭಕ್ತರ ಆತ್ಮೋನ್ನತಿಯನ್ನು ಉಂಟು ಮಾಡುವವನು ಅಂತ ಅವನಿಗೆ ಸಂತ ಅಂತ ಇನ್ನೊಂದು ನಾಮಧೇಯ. ಆ ಗಜರಾಜನ ಭಕ್ತಿಯನ್ನು ಕೂಡ ಊರ್ಜಿತಗೊಳಿಸಿದವನು, ಆದ್ರಿಂದ ಅವನು ಸಂತ. ಓಂ ಜೀವನಾಯ ನಮಃ. ಇಲ್ಲಿ ಭಗವಂತನನ್ನೇ ಜೀವನ ಅಂತ ಕರೆಯಲಾಗಿದೆ. ನಾವು ಜೀವನವನ್ನ ಮಾಡ್ತೇವೆ, ಜೀವನವನ್ನು ನಡೆಸ್ತೇವೆ ಅಂತ ಹೇಳುವಾಗ ಜೀವನ ಅಂತ ಹೇಳ್ತಕ್ಕಂಥದ್ದೇ ಬೇರೆ, ನಾವು ಬೇರೆ ಇತ್ಯಾದಿ ನಮಗೆ ಅರ್ಥವಾಗುತ್ತದೆ. ಆದರೆ ಇಲ್ಲಿ ಸ್ವಯಂ ಭಗವಂತನನ್ನೇ ಜೀವನ ಅಂತ ಕರೆಯಲಾಗಿದೆ. ತೈತ್ತಿರಿಯ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ. ಅಂದ್ರೆ ಸಕಲ ಜೀವಿಗಳು ಎಲ್ಲಿಂದ ಉತ್ಪತ್ತಿಗೊಂಡವೋ, ಎಲ್ಲಿ ಯಾವ ಆಶ್ರಯದಲ್ಲಿ ಜೀವಿಸುತ್ತವೆಯೋ ಹಾಗೂ ಎಲ್ಲಿಗೆ ಹಿಂತಿರುಗಿ ಹೋಗುತ್ತವೆಯೋ ಅದೇ ಪರಬ್ರಹ್ಮ ಅಂತ. ಆದ್ರಿಂದ ಯಾರಲ್ಲಿ ಸಕಲ ಜೀವಿಗಳು ಜೀವಿಸಿವೆಯೋ ಅವನನ್ನೇ ಜೀವನ ಅಂತ ಕರೆಯಲಾಗಿದೆ ಇಲ್ಲಿ. ನಿಜ, ಪರಮಾತ್ಮನ ಆಶ್ರಯ ಇರುವುದರಿಂದಲೇ ನಮ್ಮದೆಲ್ಲ ಒಂದು ಜೀವನ ಅಂತ ಕರೆಯಿಸಿಕೊಂಡಿದೆ. ಅವನ ಆಶ್ರಯ ತಪ್ಪಿದ ಮರುಕ್ಷಣಕ್ಕೆ ನಮ್ಮ ಜೀವನ. ಆದ್ರಿಂದ ಭಗವಂತ ಇದ್ರೆ ಮಾತ್ರ ಜೀವನ. ನಮ್ಮ ಒಳಗಡೆ ಹೊರಗಡೆ ಎಲ್ಲೆಲ್ಲಿಯೂ ಭಗವಂತ ಇದ್ದಾನೆ. ಹೊರಗಡೆ ಇರುವಂತಹ ಭಗವಂತನು ಕೂಡ ನಮ್ಮ ಅರಿವಿಗೆ ಬರುವಂತಾಗಬೇಕಾದ್ರೆ ನಮ್ಮ ಒಳಗೆ ಅವನು ಹೆಚ್ಚಾಗಿ ಸ್ಫುರಿಸಬೇಕು. ಸ್ಫುರಿಸಲಿ ಸ್ಫುರಿಸದೇ ಇರಲಿ ಸದ್ಯ ಇರಬೇಕು. ಇವತ್ತು ಬೆಳಿಗ್ಗೆ ಒಂದು 400 ಹೆಣ್ಣು ಮಕ್ಕಳು ಇಲ್ಲೇ ಹತ್ತಿರದ ಹೈಸ್ಕೂಲ್ನಿಂದ ಬಂದಿದ್ರು. ಅವರೊಂದಿಗೆ ಮಾತನಾಡ್ತಾ ಹೇಳಿದೆ, ಈ ಒಂದು ಭವ್ಯವಾದ ಸಭಾಂಗಣದಲ್ಲಿ ನೀವೆಲ್ಲ ಕುಳಿತಿದ್ದೀರಿ, ಎಷ್ಟು ಆನಂದವಾಗಿದೆ,
ಇಂತಹ ಒಂದು ಪ್ರಶಾಂತವಾದ ಗಂಭೀರವಾದ ಸಭಾಭವನದಲ್ಲಿ ಕುಳಿತಿರುವುದೇ ಎಷ್ಟು ಆನಂದವನ್ನು ಕೊಡುತ್ತದೆ ಅಂತ ಹೇಳ್ತಾ ಅವರಿಗೆ ಇನ್ನೊಂದು ಮಾತು ಹೇಳಿದೆ. ನೋಡಿ, ನಿಮಗೆ ಆನಂದ ಕೊಡೋದಕ್ಕೆ ಕೇವಲ ಈ ಸಭಾಭವನ ಒಂದೇ ಕಾರಣ ಅಲ್ಲ, ನೀವೆಲ್ಲರೂ ಸಾಮೂಹಿಕವಾಗಿ ಕುಳಿತದ್ದು ಇನ್ನೊಂದು ಕಾರಣ. ಸಹಸ್ರಾರು ಜನ ಸೇರಿದಂತಹ ಸಭೆಯೇ ಪರಮೋತ್ಸಾಹದಾಯಕವಾದಂತಹ ಒಂದು ಪರಿಸರವಾಗಿ ಪರಿಣಮಿಸುತ್ತದೆ. ಹೇಗೆ ಅಂತಂದ್ರೆ, ಇದೇ ಸಭಾಭವನದಲ್ಲಿ ನೀವು ಒಬ್ಬರೇ ಕುಳಿತು ನೋಡಿ, ಆಗ ಅಷ್ಟು ಆನಂದ ಇರ್ತದೆಯೋ ಬಿಕೋ ಅಂತ ಅನಿಸ್ತದೆ. ನಾಲ್ಕು ಜನ ಕುಳಿತುಕೊಳ್ಳಿ, ಎಷ್ಟೋ ವಾಸಿ. ಹತ್ತು ಜನ, ಇನ್ನಷ್ಟು ಚೆನ್ನಾಗಿರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ, ಕತ್ತಲ ಕೋಣೆಯಲ್ಲಿ ಅಥವಾ ಕತ್ತಲ ಪ್ರದೇಶದಲ್ಲಿ ಒಂದೇ ಒಂದು ದೀಪವನ್ನು ಹಚ್ಚಿ, ಆ ದೀಪ ಎಷ್ಟು ಪ್ರಕಾಶಮಾನವಾಗಿ ಸುಂದರವಾಗಿ ಕಾಣುತ್ತದೆ, ಅದರ ಜೊತೆಯಲ್ಲಿ ಇನ್ನೂ ಹತ್ತು ಹಚ್ಚಿ, ಇನ್ನಷ್ಟು ಚೆನ್ನಾಗಿ ಕಾಣುತ್ತದೆ. ಇನ್ನೊಂದು ಸಾವಿರ ಹಚ್ಚಿ ಅಲ್ಲೆಲ್ಲ ಜೋಡಿಸಿರಿ, ಇನ್ನಷ್ಟು ಪ್ರಕಾಶಮಾನ, ಇನ್ನಷ್ಟು ಆನಂದ. ಒಂದು ಲಕ್ಷ ದೀಪಗಳನ್ನ ವಿವಿಧ ಭಂಗಿಯಲ್ಲಿ ಹಚ್ಚಿ ಅಲಂಕರಿಸಿ ಎಷ್ಟು ಅದ್ಭುತವಾಗಿ ಕಾಣುತ್ತದೆ ಅಂತ ಹೇಳ್ತಾ, ಹಾಗೇನೇನೆ ನಾವುಗಳು ಕೂಡ ಇಲ್ಲಿ ಒಬ್ಬೊಬ್ಬ ಮನುಷ್ಯನು ಒಂದೊಂದು ದೀಪ, ಒಂದೊಂದು ಜ್ಯೋತಿ, ಅಂತಹ ಸಾವಿರಾರು ಮಂದಿ ಕುಳಿತಂತಹ ಸ್ಥಳದಲ್ಲಿ ಎಲ್ಲ ಜ್ಯೋತಿಗಳು ಸೇರಿ ಅಲಂಕೃತವಾದಂತೆ ಭಾಸವಾಗಿ ಅವರೆಲ್ಲರ ಆನಂದ ಸೇರಿ ಪ್ರತಿಯೊಬ್ಬರೂ ಕೂಡ ಆ ಒಟ್ಟು ಆನಂದವನ್ನು ಅನುಭವಿಸುವಂತೆ ಅನುಭವವಾಗ್ತದೆ. ಇದೇ ಶರೀರ ಇಲ್ಲಿ ಸಹಸ್ರಾರು ಕುಳಿತಿವೆ, ಆನಂದ ಇದೆ. ಆದರೆ ಶರೀರದ ಒಳಗಡೆ ಇರುವಂತಹ ಜ್ಯೋತಿಯೇ ಅಂತ ಹೇಳ್ತಕ್ಕಂತಹದ್ದು ಆರಿ ಕೇವಲ ಶರೀರ ಮಾತ್ರ ಇಲ್ಲಿ ಕುಳಿತಿದ್ರೆ ಅದು ಆನಂದ ಕೊಡುವ ಮಾತು ಹಾಗಿರಲಿ, ಭಯ ಕೊಟ್ಟು ಬಿಡ್ತದೆ. ಆದ್ರಿಂದ ನಮ್ಮ ಜೀವನ 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 ಅಂತನ್ನೋದು ಆನಂದದಾಯಕವಾಗಬೇಕಾದ್ರೆ, ಅದು ನಿಜವಾದ ಜೀವನ ಅಂತ ಆಗಬೇಕಾದ್ರೆ ಭಗವಂತನ ಸನ್ನಿಧಿ ಬಹಳ ಮುಖ್ಯ. ಒಬ್ಬ ಕಾಯಿಲೆ ಮನುಷ್ಯನೂ ಕೂಡ ಮೇಲೇಳೋದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿದ್ದರೂ ಅವನ ಬಳಿಯಲ್ಲಿ ನಮಗೆ ಭಯವಾಗೋದಿಲ್ಲ. ಯಾಕೆ ಅಂದರೆ ಜ್ಯೋತಿಸ್ವರೂಪನಾದ ಪರಮಾತ್ಮ ಅಲ್ಲಿ ಆನಂದವಾಗಿ ನರಳ್ತಾ ಇದ್ದಾನೆ. ಆದರೆ ಅದೇ ಪರಮಾತ್ಮ ಸ್ವಲ್ಪ ಹತ್ತು ಕಡೆ ಹೋದರೆ ಈ ಕೇವಲ ಶರೀರ, ಯಾವ ಶರೀರದ ಮನ್ನೆ ನಾವು ಇಲ್ಲಿವರೆಗೆ ಮುದ್ದು ಮಾಡಿದ್ದೆವೋ, ಪ್ರೀತಿಯಿಂದ ಕಂಡುಕೊಂಡಿದ್ದೆವೋ, ಅದೇ ಶರೀರ ಭಯವನ್ನು ಕೊಡೋದಕ್ಕೆ ಪ್ರಾರಂಭಿಸ್ತದೆ. ಆದ್ರಿಂದ ಅಡಗಿದ್ದಂತಹ ಓಹೋ ಅಂತ ಹೇಳ್ತಕ್ಕಂತಹ ಗಂಧರ್ವನನ್ನ ಶಾಪ ಮುಕ್ತನಾಗಿಸಿದ್ದು ಇನ್ನೊಂದು ವಿಚಾರ. ಓಂ ಪರ್ಯವಸ್ಥಿತಾಯ ನಮಃ. ಪರಮಾತ್ಮ ಸುತ್ತಮುತ್ತ ಎಲ್ಲೆಲ್ಲಿಯೂ ಅವಸ್ಥಿತನಾಗಿ ಇದ್ದಾನೆ ಅಂತ ಅವನನ್ನ ಪರ್ಯವಸ್ಥಿತ ಅಂತ ಕರೆಯಲಾಗಿದೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈ ಚಲನಶೀಲವಾದ ಜಗತ್ತಿನಲ್ಲಿ ಏನೇನಿದೆಯೋ ಅವೆಲ್ಲವೂ ಪರಮಾತ್ಮನಿಂದ ಆವೃತವಾಗಿದೆ ಅಂತ ಈಶಾವಾಸ್ಯ ಉಪನಿಷತ್ತು ಘೋಷಿಸಿದರೆ, ಊರ್ಧ್ವಶ್ಚ ನಾರಾಯಣ ಅಧಶ್ಚ ನಾರಾಯಣ ಅಂತರ್ಬಹಿಶ್ಚ ನಾರಾಯಣ ಅಂತ ನಾರಾಯಣ ಉಪನಿಷತ್ತು ಸ್ಪಷ್ಟವಾಣಿಯಲ್ಲಿ ಮೊಳಗುತ್ತಾ ಇದೆ. ಈ ರೀತಿಯಲ್ಲಿ ಪರಮಾತ್ಮ ಎಲ್ಲೆಲ್ಲಿಯೂ ಪರಿ ಪರಿ ಅಂದರೆ ಸುತ್ತಮುತ್ತ ಅಂತರ್ಥ.
ಆಸಮಂತಾತ್ ಎಲ್ಲೆಲ್ಲಿಯೂ ಅಂತ ಅರ್ಥ. ಅವಸ್ಥಿತನಾಗಿ ಇದ್ದಾನೆ, ಅವನು ಇಲ್ದಿರ್ತಕ್ಕಂತಹ ಜಾಗವೇ ಇಲ್ಲ. ಆದರೆ ನಾವು ಅವನು ಎಲ್ಲೆಂದರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾಡಿಕೊಂಡಿದ್ದೇವೆ. ಯಾತಕ್ಕೆ ಅಂತಂದರೆ ನಮಗೆ ತಪ್ಪು ಮಾಡೋದಕ್ಕೊಂದು ಜಾಗ ಬೇಕಲ್ಲ, ಅದಕ್ಕೋಸ್ಕರ ಅವನು ಇಲ್ಲ ಅಂತ ಭಾವಿಸಿಬಿಟ್ರೆ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತೆ. ಬೆಕ್ಕು ಇಲ್ಲ ಅಂದ್ರೆ ಕಣ್ಣು ತೆರೆದುಕೊಂಡಿದ್ರೆ ಅದಕ್ಕೆ ಹಾಲು ಕುಡಿಯೋಕೆ ಆಗೋದೇ ಇಲ್ಲ, ಹೆದರಿಕೆ. ಅಲ್ಲಿ ಬಂದರು, ಇಲ್ಲಿ ಬಂದರು, ಅಲ್ಲಿಂದ ಬಂದರು, ಇಲ್ಲಿ ಬರ್ಬೋದು, ಎಲ್ಲಿ ಬರ್ಬೋದು ಅಂತ ಒಂದು ಭಯ ಇರ್ತದೆ. ಕಣ್ಣು ಮುಚ್ಕೊಂಡು ಬಿಟ್ಟು ಆ ಸುತ್ತ ಯಾರೂ ಇಲ್ಲ. ಹಾಗೇನೇನೆ ಭಗವಂತ ಎಲ್ಲೆಲ್ಲಿಯೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ತೀರ್ಮಾನಿಸಿ ಅವನು ದೇವಸ್ಥಾನದಲ್ಲೇ ಇರಬೇಕು ಅಂತವನಿಗೆ ಅಪ್ಪಣೆ ಕೊಟ್ಟು ದಿಗ್ಬಂಧನ ಮಾಡಿ ಸಕಾಲದಲ್ಲಿ ನಾವು ಬಂದು ನಿನಗೇನೇನು ಪೂಜೆಗಳು ಬೇಕೋ ಉಪಚಾರಗಳು ಬೇಕೋ ಅದನ್ನು ಮಾಡಿ ನಿನಗೆ ಸಂತೃಪ್ತಿಯನ್ನು ಉಂಟು ಮಾಡ್ತೇವೆ. ಆಮೇಲೆ ಬಾಗಿಲಿಗೆ ಬೀಗ ಹಾಕಿಕೊಂಡು ಇತ್ತ ಕಡೆ ಬರ್ತೇವೆ, ನಿನ್ನ ಪಾಡಿಗೆ ನೀನಿರು, ನಮ್ಮ ಜೀವನ ನಾವು ನೋಡ್ಕೋತೀವಿ ಅಂತನ್ನುವ ಒಂದು ನಿಲುವು. ಇದು ಅಜ್ಞಾನಜನ್ಯವಾದಂತಹ ಮನೋಭಾವ. ಆದರೆ ಎಲ್ಲೆಲ್ಲಿಯೂ ಭಗವಂತ ಇದ್ದಾನೆ ಅನ್ನುವ ಭಾವವನ್ನು ತಾಳಿದಾಗ ನಮಗಾಗುವ ಲಾಭ ಅನರ್ಘ್ಯ, ಅಮೂಲ್ಯ. ಇಂತಹ ಒಂದು ಭಾವ ಚಿಕ್ಕವರಿಗೂ ಬರಬಹುದು, ದೊಡ್ಡವರಿಗೂ ಬರಬಹುದು. ಕನಕದಾಸರು ಇನ್ನೂ ಚಿಕ್ಕವರಾಗಿದ್ದಾಗ ಗುರುಗಳ ಸಮ್ಮುಖದಲ್ಲಿ ಪಾಠ ನಡೀತಾ ಇದ್ರೆ ಗುರುಗಳು ಒಮ್ಮೆ ಹೇಳ್ತಾರೆ, ಎಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು ಎಲ್ಲ ಇದನ್ನ ತಿಂದ್ಕೊಂಡು ಬನ್ನಿ, ಆದರೆ ಒಂದು ಷರತ್ತು, ಎಲ್ಲಿ ದೇವರಿಲ್ವೋ ಅಲ್ಲಿ ಇದನ್ನ ಗುಟ್ಟಾಗಿ ತಿಂದ್ಕೊಂಡು, ಅಂದರೆ ದೇವರಿಲ್ವೋ ಅಂತ ಹೇಳಿಲ್ಲ, ಎಲ್ಲ ಗುಟ್ಟಾಗಿ ತಿಂದ್ಕೊಂಡು ಬನ್ನಿ. ಯಾರು ನೋಡಬಾರ್ದು, ಅವರು ತಿಂದದ್ದನ್ನು ಇವರು ನೋಡಬಾರ್ದು, ಇವರು ತಿಂದದ್ದನ್ನು ಅವ್ರು ನೋಡಬಾರ್ದು. ಹಾಗೆ ಯಾರು ಇಳಿದಿರತಕ್ಕಂತಹ ಜಾಗದಲ್ಲಿ ತಿಂದ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಎಲ್ಲರೂ ಯಾರು ಇಲ್ಲದಿರುವ ಜಾಗಕ್ಕೆ ಹೋಗಿ ತಿಂದ್ಕೊಂಡು ಬಂದರು. ಈ ಕನಕದಾಸ ಮಾತ್ರ ಬಾಳೆಹಣ್ಣನ್ನು ಹಾಗೇ ತಂದ. ಯಾಕೆ ತಿನ್ನಲಿಲ್ಲ ನೀನು ಅಂತ ಕೇಳಿದ್ರೆ ಹೇಳ್ದ, ಯಾರು ಇಲ್ದಿರೋ ಜಾಗ ಸಿಗಲೇ ಇಲ್ಲ ಅಂತ. ಒಬ್ಬೊಬ್ಬರನ್ನು ಕೇಳ್ತಾರೆ ಗುರುಗಳು, ನೀನು ಹೇಗೆ ತಿಂದೆ? ನಾನು ಆ ಮರದ ಬದಿ ಬುಡದಲ್ಲಿ ಯಾರು ಕಾಣದಾಗ ತಿಂದೆ, ಪೊದೆಯೊಳಗೆ ಅವಿತ್ಕೊಂಡು ತಿಂದೆ, ಇನ್ನೊಬ್ಬ ನೀರೊಳಗೆ ಮುಳುಕೊಂಡೇ ತಿಂದೆ. ಹೀಗೆ ಬಗೆ ಬಗೆಯಾಗಿ ಯಾರು ಇಲ್ದಿರುವ ಜಾಗವನ್ನು ಆರಿಸ್ಕೊಂಡಿದ್ರೆ ಎಲ್ರಿಗೂ ಯಾರು ಇಲ್ದಿರುವಂತಹ ಜಾಗ ಸಿಗಬೇಕಾದ್ರೆ ಈ ಕನಕದಾಸನಿಗೆ ಮಾತ್ರ ಸಿಕ್ಕಲಿಲ್ವಂತೆ. ಹೇಗೋದು, ಎಲ್ರಿಗೂ ಯಾರು ಇಲ್ದಿರುವಂತಹ ಜಾಗ ಸಿಕ್ಕಿರುವಾಗ ನಿನಗೆ ಮಾತ್ರ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ಗುರುಗಳೇ, ಎಲ್ಲಿ ಹೋದ್ರೂ ಅಲ್ಲಿ ದೇವರಿದ್ದಾನೆ ಅನ್ನೋದು ನನಗೆ ಅನಿಸ್ತಾ ಇತ್ತು. ಅವನು ನೋಡ್ತಾನಲ್ಲ, ನೀವು ಹೇಳಿದ್ರಿ ಯಾರು ನೋಡದ ಜಾಗದಲ್ಲಿ ತಿನ್ಬೇಕು ಅಂತ, ಎಲ್ಲಿ ಹೋದ್ರೂ ಅವನು ನೋಡ್ತಾ ಇದ್ದಾನೆ ಅಂತನ್ನುವ ಭಾವ ಬಂದು ನಾನು ತಿನ್ನೋದಕ್ಕಾಗಲಿಲ್ಲ ಅಂತ ಹೇಳಿದಾಗ ಗುರುಗಳಿಗೆ ಬಹಳ ಸಂತೋಷ ಆಯಿತು. ಇಂಥ ಒಂದು ಘಟನೆ ಇದು ಅವರೊಬ್ಬರದ್ದು ಮಾತ್ರ ಅಲ್ಲ, ಇನ್ನೂ ಹಲವಾರು ಜನರದ್ದು. ಒಬ್ಬ ಭಗವದ್ ಭಕ್ತ ಮಲ್ಲಗಾಡಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತೆ. ಹೋಗುವಾಗ ಹಿಂತಿರುಗಿ ನೋಡಿದ್ರೆ ನಾಲ್ಕು ನಾಲ್ಕು ಹೆಜ್ಜೆಗಳಿವೆ, ಇವನು ಒಬ್ಬನೇ ಹೋಗ್ತಾ ಇದ್ದಾನೆ ಆದರೆ ನಾಲ್ಕು ನಾಲ್ಕು ಹೆಜ್ಜೆಗಳಿವೆ. ಅವನು ಭಗವದ್ ಭಕ್ತ, ಇನ್ನೊಂದು ಹೆಜ್ಜೆ ಸ್ವಯಂ ಭಗವಂತನದ್ದೇ. ಅವನು ಹಾಗೆ ಸ್ವಲ್ಪ ಹೊತ್ತು ಮುಂದೆ ಹೋಗ್ತಾ ಇದ್ರೆ ಒಂದಷ್ಟು ದೂರ ಎರಡೇ ಹೆಜ್ಜೆ ಕಾಣಿಸ್ಕೊಳ್ತಾ ಇದ್ವು. ಯಾತಕ್ಕೆ ಅಂತ ಗೊತ್ತಾಗಲಿಲ್ಲ ಇವನಿಗೆ. ಅವನು ಭಗವಂತನನ್ನು ಕೇಳ್ತಾನೆ, ಹೇ ಭಗವಂತ, ಇದ್ದಕ್ಕಿದ್ದಂತೆ ನೀನು ಮಾಯವಾಗಿಬಿಟ್ಟಿಯಲ್ಲ, ಯಾತಕ್ಕೆ? ಆಗ ಭಗವಂತ ಹೇಳ್ತಾನೆ, ನಿನಗೆ ಬಹಳ ಆಯಾಸವಾಗಿದೆ, ನಿನ್ನನ್ನು ನಾನು ಎತ್ಕೊಂಡಿದ್ದೇನೆ, ಅದರಿಂದ ನನ್ನ ಹೆಜ್ಜೆಗಳು ಮಾತ್ರ ಇವೆ ಅಲ್ಲಿ. ಇಂಥ ಹಲವಾರು ಕಥೆಗಳು ನಮಗೆ ಈ ಭಕ್ತ ಶ್ರೇಷ್ಠರ ಜೀವನದಲ್ಲಿ ಕಂಡುಬರುತ್ತವೆ.
ಹೀಗೆ ಅವನು ಪರ್ಯವಸ್ಥಿತ. ಆದರೆ ಭಾವಿಸಬೇಕು, ನಾವು ಯಾವುದ್ಯಾವುದನ್ನೋ ಭಾವಿಸ್ತೇವೆ, ಯಾರ್ಯಾರ ಮೇಲೋ ಏನೇನೇನೋ ಭಾವಿಸ್ತೇವೆ. ಆದರೆ ಭಗವಂತ ಸದಾ ಸುತ್ತಮುತ್ತ ನಮ್ಮ ಒಳಗೆ ಹೊರಗೆ ಎಲ್ಲೆಲ್ಲೂ ಇದ್ದಾನೆ ಅಂತನ್ನುವ ಈ ಭಾವವನ್ನು ಸದಾ ಭಾವಿಸಿದಲ್ಲಿ ನಮ್ಮಂತಹ ಭಾಗ್ಯವಂತರು ಇನ್ನೊಬ್ಬರಿಲ್ಲ. ಭಕ್ತಿಯ ಅತ್ಯಂತ ಸ್ಪಷ್ಟ ಲಕ್ಷಣ 24 ಗಂಟೆ ಕೂಡ ಭಗವಂತನನ್ನು ಭಾವಿಸೋದು, ಹರಿ ಭಜನೆ ಮಾಡೋ ನಿರಂತರ. ಯಾತಕ್ಕೆ ಅಂತಂದರೆ ಅವನು ಪರ್ಯವಸ್ಥಿತ, ಸುತ್ತಮುತ್ತ ಎಲ್ಲೆಲ್ಲೂ ಇದ್ದಾನೆ. ಮುಂದಿನ ಶ್ಲೋಕಕ್ಕೆ ಬರೋಣ. ಇದು 100ನೇ ಶ್ಲೋಕ. ಅನಂತರೂಪೋ ಅನಂತ ಶ್ರೀ ಜಿತಮನ್ಯುರ್ ಭಯಾಪಹ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ ಓಂ ಅನಂತರೂಪಾಯ ನಮಃ. ಅಸಂಖ್ಯಾತವಾದ ರೂಪಗಳನ್ನು ಉಳ್ಳವನು ಅಂತರ್ಥ. ಅವನ ಅನಂತವಾದ ರೂಪಗಳು ಯಾವುವು ಅನ್ನೋದನ್ನ ವೇದೋಪನಿಷತ್ತುಗಳ ಆಧಾರದ ಮೇಲೆ ಅರ್ಥೈಸುವುದಾದರೆ, ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ, ವಾಯುರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ, ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ಹೇಗೆ ಒಂದೇ ಅಗ್ನಿಯು ಈ ಲೋಕವನ್ನು ಪ್ರವೇಶಿಸಿ ಇಲ್ಲಿರುವ ಪ್ರತಿಯೊಂದು ರೂಪಕ್ಕೂ ಪ್ರತಿರೂಪವಾಗಿ ನಿಂತಿದೆಯೋ, ಹೇಗೆ ಒಂದೇ ವಾಯುವು ಈ ಲೋಕವನ್ನು ಪ್ರವೇಶಿಸಿ ಇಲ್ಲಿರುವ ಪ್ರತಿಯೊಂದು ರೂಪಕ್ಕೂ ಪ್ರತಿರೂಪವಾಗಿ ನಿಂತಿದೆಯೋ, ಹಾಗೆಯೇ ಸರ್ವಭೂತಾಂತರಾತ್ಮನಾದ ಪರಮಾತ್ಮನು ಎಲ್ಲ ರೂಪಗಳಿಗೂ ಪ್ರತಿರೂಪನಾಗಿದ್ದಾನೆ. ಪ್ರತಿಯೊಂದು ರೂಪದಲ್ಲೂ ತಾನೇ ಇದ್ದು ಪ್ರತಿರೂಪನಾಗಿದ್ದಾನೆ. ಈ ರೀತಿಯಲ್ಲಿ ನೋಡಿದಾಗ, ಅಂದರೆ ಹೇಗೆ ಹೇಳಿದಾಗ, ಈ ವಿಶ್ವದ ಪ್ರತಿಯೊಂದು ರೂಪವು ಅಂದರೆ ವನಸ್ಪತಿ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮಾನವರವರೆಗಿನ ಪ್ರತಿಯೊಂದು ರೂಪವು ಅವನದ್ದೇ ಆಗಿದೆ. ಆದ್ದರಿಂದ ಆತ ಅನಂತರೂಪ ಅಂತನ್ನುವ ನಾಮದಿಂದ ಕರೆಯಲ್ಪಟ್ಟಿದ್ದಾನೆ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳೋದು ಅದನ್ನೇ, ಜೀವರಲ್ಲಿ ಶಿವನ ಕಾಣು, ಜನತೋ ಜನಾರ್ದನ ನರನೇ ಹರಿ. ಹೀಗೆ ಸಕಲ ಜೀವರಲ್ಲೂ ಅದೇ ಪರಮಾತ್ಮ ಇದ್ದಾನೆ ಅನ್ನುವ ಭಾವದಿಂದ ನಾವು ಪ್ರತಿಯೊಬ್ಬರನ್ನು ಗೌರವಿಸಬೇಕಾಗ್ತದೆ, ಪ್ರತಿಯೊಂದು ಪ್ರಾಣಿಯನ್ನು ಗೌರವಿಸಬೇಕಾಗ್ತದೆ. ಈ ಒಂದು ಭಾವದೃಷ್ಟಿಯನ್ನು ಇಲ್ಲಿ ನಾವು ತಂದುಕೊಳ್ಬೇಕಾಗ್ತದೆ. ತತ್ವತಃ ವಿಷಯ ಅದೇ, ನಮ್ಮ ಅಜ್ಞಾನದಿಂದಾಗಿ ನಾವು ಅವನು ಅಂಥವನು, ಇವನು ಇಂಥವನು, ಅವನು ಗಂಡು ಇವನು ಹೆಣ್ಣು, ಅವನು ಮುದುಕ ಇವನು ಯುವಕ ಇತ್ಯಾದಿ ಭೇದ ಭಾವದಿಂದ ಕಾಣೋದಕ್ಕೆ ಸಾಧ್ಯವಾಗಿರೋದು ಯಾವುದು ಅಂತಂದರೆ, ಕಾರಣ ಯಾವುದು ಅಂತಂದರೆ ನಮ್ಮ ಅಜ್ಞಾನ. ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಉದಿಸಿದಾಗ ಎಲ್ಲೆಲ್ಲಿಯೂ ಅದೇ ಪರಮಾತ್ಮ ಅಂತರ್ಗತನಾಗಿ ಇರೋದು ನಮ್ಮ ಕಣ್ಣಿಗೆ ಗೋಚರಿಸ್ತದೆ. ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣರ ಅತ್ಯಂತ ಶ್ರೇಷ್ಠ ಗ್ರಹೀಭಕ್ತನಾದಂತಹ ನಾಗಮಹಾಶಯರು ಒಂದಾನೊಂದು ಸ್ಥಿತಿಯಲ್ಲಿ ಸದಾ ಕೈ ಮುಗಿದುಕೊಂಡೇ ನಿಲ್ತಿದ್ರಂತೆ. ಓಡಾಡುವಾಗಲೂ ಕೈ ಮುಗ್ಕೊಂಡೇ ಇರ್ತಾ ಇದ್ರು, ನಡೆದಾಡುವಾಗಲೂ ಕೈ ಮುಗಿದುಕೊಂಡೇ ಇರ್ತಾ ಇದ್ರು, ಯಾರೊಂದಿಗಾದರೂ ಮಾತನಾಡುವಾಗಲೂ ಕೈ ಮುಗಿದುಕೊಂಡೇ ಇರ್ತಾ ಇದ್ರು. ಇದ್ಯಾತಕ್ಕೆ ನಾಗಮಹಾಶಯರೇ ಹೀಗೆ ಯಾವಾಗಲೂ ಕೈ ಮುಗ್ಕೊಂಡಿರ್ತೀರಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಏನು ಮಾಡೋದು, ಎಲ್ಲೆಲ್ಲೂ ಅದೇ ಪರಮಾತ್ಮನೇ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ಅವನನ್ನು ಕಂಡಾಗ ನನಗೆ ನಮಸ್ಕಾರ ಮಾಡದೇ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತನ್ನುವ ಮಾತನ್ನು ಹೇಳ್ತಾರೆ. ಅವರ ಜೀವನವನ್ನು ಓದಿದಾಗ ಅವರ ಬರಿಯ ಕಣ್ಣಿಗೂ ಕೂಡ ಎಲ್ಲೆಲ್ಲಿಯೂ ಅದೇ ಪರಮಾತ್ಮನ ದರ್ಶನ ಆಗ್ತಾ ಇದೆ ಅಂತನ್ನುವ ಮಾತು ಅವರು ಹೇಳಿದ್ರೆ ಅದು ಸತ್ಯ 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 ಅಂತ ನಮಗೆ ಅನಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಅದ್ಭುತವಾದಂತಹ ಜೀವನ ಆದರ್ಶ ಭಕ್ತ ಅಂತನ್ನುವ ಹೆಸರಿನಲ್ಲಿ ಆ ಪುಸ್ತಕ ಪ್ರಕಟವಾಗಿದೆ. ಹೀಗೆ ಭಗವಂತ ಅನಂತರೂಪ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಪುರಾಣ ಇತಿಹಾಸಗಳಲ್ಲಿ ಪರಮಾತ್ಮನ ಅವತಾರಗಳು ಕೇವಲ 10 ಅಲ್ಲ,
ಅಸಂಖ್ಯೇಯ ಅಂತ ಹೇಳಲಾಗಿದೆ. ಭಗವದ್ಗೀತೆಯ ವಿಭೂತಿ ಯೋಗದಲ್ಲೂ ಕೂಡ ಪರಮಾತ್ಮ ವಿವಿಧ ರೂಪಗಳಿಂದ ವಿಶಿಷ್ಟವಾಗಿ ವ್ಯವಹರಿಸುವ ತನ್ನ ಯೋಗಮೈಶ್ವರಂ ಅಂತನ್ನೋದನ್ನ ತಿಳಿಸಿ ಹೇಳಿದ್ದಾನೆ. ಆದ್ರಿಂದ ಓಂ ಅನಂತ ರೂಪಾಯ ನಮಃ, ಓಂ ಅನಂತ ಶ್ರೀಯೈ ನಮಃ ಅಂದ್ರೆ ತನ್ನ ಅಸಂಖ್ಯಾತ ಭಕ್ತರಿಗೆ ನೀಡಲು ಬೇಕಾಗುವಂತಹ ಅನಂತ ಸಿರಿ ಸಂಪತ್ತನ್ನು ಉಳ್ಳವನು ಅಂತ ಅರ್ಥ. ಎಣಿಸಲಾರದಷ್ಟು ಲೌಕಿಕ ಸಂಪತ್ತುಗಳೊಂದಿಗೆ ಅಲೌಕಿಕವಾದ ಆತ್ಮ ಸಂಪತ್ತು ಇರುವುದರಿಂದ ಅವನು ಅನಂತ ಶ್ರೀ. ಓಂ ಜಿತ ಮನ್ಯವೇ ನಮಃ, ಮನ್ಯು ಅಂದ್ರೆ ಕೋಪ, ಜಿತ ಅಂದ್ರೆ ಗೆದ್ದವನು. ಆದ್ರಿಂದ ಜಿತಮನ್ಯು ಅಂದ್ರೆ ಕೋಪವನ್ನ ಗೆದ್ದವನು. ಈ ಕೋಪ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ನಮಗೆ ಬೇಕಾದದ್ದು ಸಿಗದೆ ಇದ್ದಾಗ, ಅಥವಾ ನಮ್ಮ ಪಾಲಿಗೆ ಬರಬೇಕಾದ ಪ್ರಿಯ ವಸ್ತುವಿಗೆ ಇನ್ನೊಬ್ಬ ಕಣ್ಣು ಹಾಕಿದಾಗ, ಅಥವಾ ಅಡ್ಡಗಾಲಿಟ್ಟಾಗ. ಇಲ್ಲಿ ಭಗವಂತ ತನಗೆ ಬೇಕೆಂಬ ಸಂಪತ್ತೆಲ್ಲ ತನ್ನಲ್ಲೇ ಅಕ್ಷಯವಾಗಿ ಉಳ್ಳವನು. ಅನಂತ ಶ್ರೀ ಅಂತನೋ ಮೊದಲನೇ ಹೆಸರಿನಲ್ಲೇ ಅದು ಬರ್ತದೆ. ಆದ್ರಿಂದ ಅವನು ಜಿತಮನ್ಯು, ಕೋಪ ಮಾಡಿಕೊಳ್ಬೇಕಾದ ಅವಶ್ಯಕತೆಯೇ ಇಲ್ಲ. ಒಂದು ವೇಳೆ ಅವನು ತನ್ನ ಭಕ್ತರಿಗೆ ಆಪತ್ತನ್ನುಂಟು ಮಾಡಿದವರ ಮೇಲೆ ಭಯಂಕರ ಕೋಪ ತಾಳಿದರೂ ಕೂಡ, ದುಷ್ಟ ಸಂಹಾರವಾದಂತಹ ಬಳಿಕ ಅಂತಹ ಕೋಪಾಗ್ನಿಯನ್ನು ಶಾಂತಗೊಳಿಸಿಕೊಳ್ಳಬಲ್ಲವನು. ಆದ್ರಿಂದ ಜಿತಮನ್ಯು. ಓಂ ಭಯಾಪಹಾಯ ನಮಃ, ಭಯವನ್ನು ಹೋಗಲಾಡಿಸುವವನು ಅಂತ ಅರ್ಥ. ಮನುಷ್ಯರನ್ನ ಒಂದಲ್ಲ ಒಂದು ಭಯ ಕಾಡುತ್ತಲೇ ಇರ್ತದೆ. ಈ ಭಯಕ್ಕೆ ಕಾರಣಗಳು ಒಂದಲ್ಲ ಎರಡಲ್ಲ ಹಲವಾರು. ಇವುಗಳಿಗೆಲ್ಲ ಕಾರಣ ಹುಡುಕಿ ಔಷಧ ಕೊಡುವವರು ಯಾರು? ಡಾಕ್ಟರು ರೋಗಕ್ಕೆ ಔಷಧ ಕೊಡಬಲ್ಲರು, ಸಾವಿಗೆ ಔಷಧ ಕೊಡಬಲ್ಲರೆ? ನಾನು ಅನಾಥ, ನನಗಾರ ದಿಕ್ಕು, ನನಗೇನು ಗತಿ ಅಂತನ್ನುವ ಈ ಬಗೆಯ ಕಾತರ ಭಯ ಇವುಗಳನ್ನು ಹೋಗಲಾಡಿಸಬಲ್ಲವರು ಯಾರು? ಕೈಗೊಂಡ ಕಾರ್ಯ ಜಯಪ್ರದವಾದೀತೋ ಇಲ್ಲವೋ ಅನ್ನುವ ಭಯವನ್ನು ಹೋಗಲಾಡಿಸಬಲ್ಲವರಾರು? ಇವೆಲ್ಲಕ್ಕಿಂತ ಹೆಚ್ಚಾಗಿ ಮರಣ ಅನಂತರ ಅತ್ತ ಹೋದ ಬಳಿಕ ಅಲ್ಲಿ ನಮ್ಮನ್ನು ನೋಡಿಕೊಳ್ಳುವವರು ಯಾರು ಅನ್ನುವ ಭಯ ಇನ್ನೂ ದೊಡ್ಡದು. ಅಲ್ಲೂ ಕೂಡ ಊಟಕ್ಕೆ ಅನುಕೂಲವಾಗಲಿ ಅಂತ ಆ ಶರೀರದ ತಲೆದಿಸಿಯಲ್ಲಿ ಅಕ್ಕಿ, ಬೇಳೆ, ಸಾಸಿವೆ ಒಗ್ಗರಣೆ ಹಾಕೊಳ್ಳೋದು ಬಿಡವೆ, ಎಲ್ಲವನ್ನೂ ಕೂಡ ಸೇರಿಸಿ ಒಂದಿಷ್ಟು ಗಂಟು ಕಟ್ಟಿ ಅದನ್ನು ಜೊತೆಯಲ್ಲೇ ಇಟ್ಟು ದಫನ ಮಾಡುವಂತಹದ್ದೋ ದಹನ ಮಾಡುವಂತಹದ್ದೋ ನಡೀತದೆ. ಅದೆಲ್ಲ ಎಲ್ಲಿಯವರೆಗೆ ಸಾಕಾಗ್ತದೆ ಅಂತನ್ನುವ ಒಂದು ಭಯ ಇವನಿಗಿರ್ಬೋದು. ಆಮೇಲೆ ನೋಡ್ಕೊಳ್ಳುವವರು ಯಾರು ಅಂತನ್ನುವ ಭಯ ಜೀವಿಗೆ ಇದ್ದೇ ಇರ್ತದೆ. ಮನುಷ್ಯರಿಗೆ ಸಾವಿನ ಭಯವಾದರೆ ದೇವತೆಗಳಿಗೆ ತಮ್ಮ ಪುಣ್ಯ ಮುಗಿದು ಪುನಃ ಮರ್ತ್ಯಲೋಕದಲ್ಲಿ ಹುಟ್ಟುವ ಭಯ. ಇಂತಹ ಭಯಂಕರ ಭಯಗಳನ್ನೆಲ್ಲ ಹೋಗಲಾಡಿಸಬಲ್ಲವರಾರು? ಭಯಕ್ಕೂ ಭಯಕರನಾದ ಭಗವಂತನಲ್ಲದೆ ಇನ್ನಾರು ಅಂತನ್ನುವ ಉತ್ತರ. ಭಗವಂತ ಈ ಭಯಗಳನ್ನೆಲ್ಲ ಹೇಗೆ ಹೋಗಲಾಡಿಸ್ತಾನೆ ಅಂತ ಕೇಳಿದ್ರೆ, ಅಂತರಂಗದೊಳಗಿಂದಲೇ ನಾನಿದ್ದೇನೆ, ನಾನು ನಿನ್ನ ಕೈ ಬಿಡುವವನಲ್ಲ ಅಂತನ್ನುವ ಅಭಯವಾಣಿಯನ್ನ ಮೊಳಗುವುದರ ಮೂಲಕ, ಆತ್ಮವಿಶ್ವಾಸವನ್ನ ಬಲಗೊಳಿಸುವುದರ ಮೂಲಕ ಈ ಭಯದ ಮೂಲೋತ್ಪಾಟನೆ ಮಾಡ್ತಾನೆ ಭಗವಂತ. ಆದ್ರಿಂದ ಓಂ ಭಯಾಪಹಾಯ ನಮಃ, ಓಂ ಚತುರಶ್ರಯಾಯ ನಮಃ ಅಂದ್ರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತನ್ನುವ ಕಷ್ಟತರ ಕಾರ್ಯವನ್ನು ಕೂಡ ಪ್ರಶಸ್ತ ಚಾತುರ್ಯದಿಂದ ಮಾಡಬಲ್ಲವನು ಅಂತ ಅವನಿಗೆ ಚತುರಶ್ರ ಅಂತನ್ನುವ ಹೆಸರು. ಚತುರಶ್ರ ಎಂಬಲ್ಲಿ ಶ್ರ ಅಂದ್ರೆ ಪ್ರಶಸ್ತ ಅಂತ ಅರ್ಥ. ಚತುರಶ್ರ ಅಂದ್ರೆ ಇನ್ನೊಂದು ಅರ್ಥ ಕೂಡ ಇದೆ. ಏನು ಅಂತಂದ್ರೆ, ನ್ಯಾಯಾನ್ಯಾಯವನ್ನು ಸೂಕ್ಷ್ಮವಾಗಿ ಪರಿಶೀಲಿ ನ್ಯಾಯವಂತರಿಗೆ ತಕ್ಕ ಪುರಸ್ಕಾರವನ್ನು ಕೊಡತಕ್ಕಂಥವನು ಅಂತ ಅರ್ಥ.
ಈ ಲೋಕದ ನ್ಯಾಯಾಧೀಶರು ಲಕ್ಷಗಟ್ಟಲೆ ಲಂಚ ಪಡೆದು ಅನ್ಯಾಯವಂತನ ಪರವಾಗಿ ನ್ಯಾಯ ಹೇಳಿದರೂ ಕೂಡ ಭಗವಂತನ ತೀರ್ಪಿನಿಂದ ಅವನು ತಪ್ಪಿಸಿಕೊಳ್ಳಲಾರ. ಇಲ್ಲೊಂದು ವಾಕ್ಯ ಉಪಯೋಗಿಸಿದೆ, ಈ ಲೋಕದ ನ್ಯಾಯಾಧೀಶರು ಲಕ್ಷಗಟ್ಟಲೆ ಲಂಚ ಪಡೆದು ಅನ್ಯಾಯವಂತರ ಪರವಾಗಿ ನ್ಯಾಯ ಹೇಳಿದರು ಅಂತ ಹೇಳಿಬಿಟ್ಟೆ ನಾನು. ಇದು ನ್ಯಾಯವೇ ಅಂತ ನೀವೆಲ್ಲ ಕೇಳಬಹುದು. ಆದರೆ ನೀವು ಕೋರ್ಟ್ ಕಚೇರಿಗೆ ಹೋದವರಿಲ್ಲ, ಹೋದವರಲ್ಲ, ಅದರಿಂದ ನಿಮಗದು ಗೊತ್ತಾಗೋದಿಲ್ಲ. ಹಾಗಾದ್ರೆ ನೀವು ಹೋಗಿದ್ದೀರಾ ಸ್ವಾಮೀಜಿ ಅಂತ ಕೇಳಿದ್ರೆ, ಹೋಗಿ ಬಂದವರನ್ನು ವಿಚಾರಿಸಿದ್ದೀನಿ, ಅವರೆಲ್ಲ ಹೇಳ್ತಾ ಇದ್ದಾರೆ ಇಂದಿನ ನ್ಯಾಯಾಧೀಶರಲ್ಲೂ ಕೂಡ ನ್ಯಾಯವಿಲ್ಲ ಅಂತ. ಆದ್ರಿಂದ ಅದನ್ನು ಸಮಯೋಚಿತವಾಗಿ ಉಪಯೋಗಿಸಿಕೊಂಡೆ. ನ್ಯಾಯಾಧೀಶರು ಮಾತ್ರ ಯಾವ ಒಂದು ವರ್ಚಸ್ಸಿಗೂ ಒಳಗಾಗಬಾರದು, ಆಮಿಷಕ್ಕೂ ಒಳಗಾಗಬಾರದು ಅಂತನ್ನೋದು ಪ್ರಧಾನ ನ್ಯಾಯ. ಆದರೆ ಈಗ ಅದೆಲ್ಲ ತಪ್ಪಿ ಹೋಗಿದೆಯಂತೆ, ಅದಕ್ಕೂ ಏನೋ ಕಾರಣವಿದೆಯಂತೆ, ಅದು ನಮಗೆ ಬೇಕಿಲ್ಲ. ಓಂ ಗಭೀರಾತ್ಮನೇ ನಮಃ. ಗಭೀರ ಅಂದರೆ ಆಳ ಅಂತ ಅರ್ಥ. ಪರಮಾತ್ಮನ ಆಳವನ್ನು ಯಾರಿಂದಲೂ ಅಳೆಯಲಾಗದು ಅಂತ ಅವನು ಗಭೀರಾತ್ಮ. ಈ ಲೋಕದಲ್ಲಿ ಯಾರ ಮನದ ಇಂಗಿತವನ್ನಾದರೂ ಅರಿಯಬಹುದು? ಅದೇನೋ ಹೇಳ್ತಾರಲ್ಲ, ನಾರಿಯ ಮನಸ್ಸನ್ನು, ಹಕ್ಕಿ ಹೋದ ದಾರಿಯನ್ನು, ನೀರಿನಲ್ಲಿ ಓಡಾಡಿದ ಮೀನಿನ ದಾರಿಯನ್ನು ಹುಡುಕಲಾಗದು, ಪತ್ತೆ ಹಚ್ಚಲಾಗದು ಅಂತ, ಅದನ್ನೂ ಅರಿಯಬಹುದು. ಆದರೆ ಭಗವಂತನ ಇಂಗಿತವನ್ನು ಅರಿಯಬಲ್ಲವರು ದೇವಾದಿ ದೇವತೆಗಳಿಂದಲೂ ಸಾಧ್ಯವಿಲ್ಲ, ಋಷಿ ಮುನಿಗಳಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ಅವನು ಗಭೀರಾತ್ಮ. ಶರಶಯ್ಯೆಯಲ್ಲಿ ಮಲಗಿದ್ದಂತಹ ಭೀಷ್ಮನ ಕಣ್ಣಿನಲ್ಲಿ ಒಮ್ಮೆ ನೀರಿಳಿಯಿತು. ಕೃಷ್ಣ ಅದನ್ನು ಕಂಡ, ಆಶ್ಚರ್ಯವಾಯಿತು. ವೀರಾದಿವೀರ ಧೀರ ಬ್ರಹ್ಮಚಾರಿ ಇಂತಹ ಭೀಷ್ಮನ ಕಣ್ಣಿನಲ್ಲಿ ನೀರು. ಕೃಷ್ಣ ಕಾರಣ ಕೇಳಲಾಗಿ ಭೀಷ್ಮ ಕರಜೋಡಿಸಿಕೊಂಡು ಹೇಳ್ತಾನೆ, ಕೃಷ್ಣ ಈ ಪಾಂಡವರು ಮಹಾವೀರರು ಅಷ್ಟೇ ಅಲ್ಲ, ಮಹಾಧರ್ಮಾತ್ಮರು. ಅವರಿಗೆ ಸಹಾಯವೋ ಸ್ವಯಂ ಪರಮಾತ್ಮನಾದ ನಿನ್ನಿಂದ. ಹೀಗಿದ್ದು ಅವರು ಪಟ್ಟ ಕಷ್ಟಗಳಿಗೆ ಮಿತಿಯೇ ಇಲ್ಲವಾಯಿತು. ಹೇ ಪರಮಾತ್ಮ, ನಿನ್ನ ರೀತಿ ನೀತಿ ಎಂದು ನನಗೆ ಅರ್ಥವಾಗದೆ ಈ ಕಣ್ಣೀರು ಬರ್ತಾ ಇದೆ ಅಂತ ಹೇಳಿದ. ನಿಜ, ಭಗವಂತ ಗಭೀರಾತ್ಮ. ಅವನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋದು ಯಾರಿಂದಲೂ ಸಾಧ್ಯವಲ್ಲ. ಇಡೀ ವಿಷ್ಣು ಸಹಸ್ರನಾಮ ಅಂತನ್ನುವ ಹೆಸರಿನ ಈ ಭಗವಂತನ ಗುಣ ಮಹಿಮೆಯನ್ನ ವರ್ಣಿಸಿದಂತಹ ಆ ಭೀಷ್ಮಾಚಾರ್ಯರಿಗೂ ಕೂಡ ಪರಮಾತ್ಮನ ಧ್ಯೇಯೋದ್ದೇಶಗಳನ್ನು ಅರಿಯುವಲ್ಲಿ ಕಷ್ಟವಾಯಿತು. ಓಂ ವಿಧಿಶಾಯ ನಮಃ ಅಂದರೆ ವಿಧ ವಿಧವಾದ ಕರ್ಮಗಳನ್ನು ಮಾಡಿದವರಿಗೆ ವಿಧ ವಿಧವಾದ ಫಲಗಳನ್ನು ವಿಧಿಸುವವನು ಅಂತ. ಓಂ ವ್ಯಾಧಿಶಾಯ ನಮಃ ಇಂದ್ರಾದಿ ದೇವತೆಗಳಿಗೆ ಅವರವರ ಕರ್ತವ್ಯವನ್ನು ವಿಧಿಸುವವನು ಪರಮಾತ್ಮ ಅಂತ ಅರ್ಥ. ಓಂ ದಿಶಾಯ ನಮಃ ಸದಾ ಸರ್ವದಾ ಬೇಡಿದವರಿಗೆ ಬೇಡಿದ್ದನ್ನ, ಕೇಳಿದವರಿಗೆ ಕೇಳಿದ್ದನ್ನ ಕೊಟ್ಟು ಸಂತೋಷ ಪಡಿಸುತ್ತಲೇ ಇರುವವನು ಅಂತ ಅವನಿಗೆ ದಿಶಾ ಅಂತ ಹೆಸರು. ಮುಂದಿನ ಶ್ಲೋಕ, ಅನಾದಿರ್ ಭೂರ್ಭುವೋ ಲಕ್ಷ್ಮಿ ಸುವೀರೋ ರುಚಿರಾಂಗದ ಜನನೋ ಜನ ಜನ್ಮಾದಿ ಭೀಮೋ ಭೀಮ ಪರಾಕ್ರಮ. ಓಂ ಅನಾದಯೇ ನಮಃ. ಆಶ್ರಿತರಾದವರಿಗೆ ಸುಲಭವಾಗಿ ವಶವಾಗುವವನು, ಇತರರಿಗೆ ಆಗುವುದಿಲ್ಲ ಅಂತ ಅರ್ಥ ಇಲ್ಲಿ. ಆಶ್ರಿತರ ವಶವಾಗುವವನು, ಆಶ್ರಿತರಿಗೆ ದಕ್ಕುವವನು, ಭಕ್ತರಿಗೆ ದಕ್ಕುವವನು, ಇತರರಿಗಲ್ಲ. ಹೇಗೆ ಅರ್ಥ ಬಂತು ಇದಕ್ಕೆ? ಅನಾದಿ ಅಂತನೋ ಶಬ್ದಕ್ಕೆ
ಈ ಅರ್ಥ ಹೇಗೆ ಬರಬೇಕು? ಅದೇ ಸ್ವಾರಸ್ಯ. ಅನಾದಿ ಅಂತಂದ್ರೆ ಮೊದಲಿಲ್ಲದವನು ಅಂತ ಸುಲಭವಾದ ಅರ್ಥ ಹೇಳಿಬಿಡಬಹುದು. ಆದಿ ಅ ಅಂದ್ರೆ ಇಲ್ಲ ಅಂತ ಅರ್ಥ. ಆದಿ ಇಲ್ಲ ಅಂದ್ರೆ ಅನಾದಿ ಅಂತ ಅರ್ಥ. ಅವನ ಆದಿಯನ್ನು ಕಂಡವರಿಲ್ಲ ಅಂತ ಅರ್ಥ. ಇಲ್ಲಿ ಈ ಅರ್ಥವನ್ನ ಹೇಳಲಾಗಿದೆ. ಭಕ್ತರಿಂದ ಮಾತ್ರ ಸ್ವೀಕರಿಸಲ್ಪಡುವವನು, ಇತರರಿಂದ ಅಲ್ಲ ಅಂತ. ಇತರರಿಂದ ಸ್ವೀಕರಿಸಲ್ಪಡುವವನಲ್ಲ ಅಂತನು ಅರ್ಥ ಹೇಗೆ ಬಂತು ಅಂತಂದ್ರೆ, ನ ಅಯಂ ಆದಿಯತೆ ಇತಿ ಅನಾದಿ. ನ ಅಂದ್ರೆ ಇಲ್ಲ, ಅಯಂ ಅಂದ್ರೆ ಈ ಪರಮಾತ್ಮ, ಆದಿಯತೆ ಸ್ವೀಕರಿಸಲ್ಪಡುತ್ತಾನೆ, ಈ ಪರಮಾತ್ಮ ಸ್ವೀಕರಿಸಲ್ಪಡುವುದಿಲ್ಲ ಅನಾದಿ. ಯಾರಿಂದ ಸ್ವೀಕರಿಸಲ್ಪಡುವುದಿಲ್ಲ? ಯಾರು ನಾಸ್ತಿಕರು ಅನ್ನುವರಿದ್ದಾರೋ, ಯಾರು ಕೇವಲ ಭೋಗವೇ ತಮ್ಮ ಜೀವನದ ಆದರ್ಶ ಅಂತ ಇಟ್ಕೊಂಡಿದ್ದಾರೋ ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ದೇವರ್ಯಾಕೆ ಅವನಿಂದ ಏನಾಗಬೇಕಾಗಿದೆ ನಮಗೆ? ನಮ್ಮ ರಟ್ಟೆ ನಮ್ಮ ಹೊಟ್ಟೆ ನಾವು ನೋಡ್ಕೊಳ್ತೀವಿ. ಕಷ್ಟಪಟ್ಟು ಕೆಲಸ ಮಾಡಿದರೆ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು, ಕಾಣಿಕೆ ಹಾಕ್ತು ಅಂದರೆ ಇನ್ನಷ್ಟು ನಷ್ಟ ಅಂತ ಆ ರೀತಿಯಲ್ಲಿ ವಾದ ಮಾಡುವವರು ಪರಮಾತ್ಮನನ್ನ ಸ್ವೀಕರಿಸೋದಿಲ್ಲ, ತಮ್ಮ ಹೃದಯ ಕಮಲಕ್ಕೆ ತಂದುಕೊಳ್ಳೋದಿಲ್ಲ. ಆದ್ರಿಂದ ಈ ಪರಮಾತ್ಮ ಯಾರಿಂದ ಸ್ವೀಕರಿಸಲ್ಪಡುವುದೂ ಇಲ್ಲವೋ ಅಂತವನು ಅನಾದಿ. ಸ್ವೀಕರಿಸಲ್ಪಡುವವನು ಪರಮಾತ್ಮ, ಸ್ವೀಕರಿಸಲ್ಪಡದೇ ಇರುವವನು ಪರಮಾತ್ಮ. ಪರಮಾತ್ಮ ಎಲ್ಲರಿಗೂ ಬೇಕು ಅನ್ನುವ ನಿಯಮ ಇಲ್ಲ. ಆದ್ರಿಂದ ಇಲ್ಲಿ ಅವನನ್ನು ಅನಾದಿ ಅಂತ ಕರೆಯಲಾಗಿದೆ. ಎಷ್ಟೋ ಜನ ಬಂದು ಹೇಳ್ತಾರೆ, ಸ್ವಾಮೀಜಿ ಆಶ್ರಮಕ್ಕೆ ಹೋಗಬೇಕು, ಭಜನೆ ಮಾಡಬೇಕು ಅಂತನ್ನುವ ಉತ್ಸಾಹದಿಂದ ನಾನು ಆ ಕೆಲಸವನ್ನು ಮಾಡ್ತೀನಿ. ಆದರೆ ಬಾಕಿ ಉಳಿದವರೆಲ್ಲ ತುಂಬ ನಿರುತ್ಸಾಹಗೊಳಿಸ್ತಾರೆ, ಬೈದು ಮಾತನಾಡ್ತಾರೆ, ತಮಾಷೆ ಮಾಡ್ತಾರೆ, ಛೇಡಿಸ್ತಾರೆ. ಅವರಿಗೆ ನಾನು ಹೇಳೋದಿಷ್ಟೇ, ಒಂದೋ ನೀವು ಹೀಗೆ ಹೇಳಿ, ಏನು ಇನ್ನೂ ನಿಂಗೆ ಬುದ್ಧಿ ಬರಲಿಲ್ವಾ? ಆಶ್ರಮಕ್ಕೆ ಬರೋದು ಬಿಟ್ಟು ಬೀದಿ ಎಳಿತಾ ಇದೆಯಲ್ಲೋ ಅಂತ ಈ ರೀತಿಯಲ್ಲಿ ಹೇಳು. ಅಥವಾ ಅವರೆಲ್ಲ ಇಲ್ಲಿಗೆ ಸಂಬಂಧಪಟ್ಟವರಲ್ಲ ಅಂತ ಅವರವ್ರ ಪಾಡಿಗೆ ಅವರವ್ರನ್ನ ಬಿಟ್ಟು ಯಾರು ಈ ಮನಸ್ಸಿನವರೇ ಇದ್ದಾರೋ ಅಂಥವ್ರನ್ನ ಮಾತ್ರ ಸೇರಿಕೋ ಅಂತವರಿಗೆಲ್ಲ ಬುದ್ಧಿ ಹೇಳುದು ನಾನು. ಪರಮಾತ್ಮನನ್ನ ಎಲ್ಲರೂ ಸ್ವೀಕರಿಸಬೇಕಾಗಿಲ್ಲ, ಯಾಕೆಂದ್ರೆ ಅವನು ಎಲ್ರಿಗೂ ಗ್ರಾಹ್ಯ ಅಲ್ಲ. ಓಂ ಭೂರ್ಭುವಾಯ ನಮಃ, ಭೂಮಿಗೂ ಆಧಾರ, ಭುವಃ ಅಂದ್ರೆ ಸ್ವರ್ಗಲೋಕಕ್ಕೂ ಆಧಾರ ಅಂತ ಓಂ ಭೂರ್ಭುವ ನಮಃ. ಓಂ ಲಕ್ಷ್ಮಿಯೈ ನಮಃ, ಪರಮಾತ್ಮನನ್ನೇ ಇಲ್ಲಿ ಲಕ್ಷ್ಮಿ ಅನ್ನುವ ಶಬ್ದದಿಂದ ಕರೆಯಲಾಗಿದೆ. ಇದೇ ಸ್ವಾರಸ್ಯ. ಗಂಡನ್ನ ಲಕ್ಷ್ಮಿ ಅಂತ ಕರೆದ್ರೆ, ಗಂಡು ಹೆಣ್ಣು ಅಂತನೋ ಭೇದ ಎಲ್ಲ ಈ ಮಾನವ ಪ್ರಪಂಚಕ್ಕೆ ಬಂದ ಮೇಲೆ ಪರಮಾತ್ಮನ ರಾಜ್ಯದಲ್ಲಿ ಆತ್ಮ ಚಿನ್ಮಯ, ತೇಜೋಮಯ, ಆನಂದಮಯ ಇವುಗಳೇ. ಅಲ್ಲಿ ಯಾವ ಭೇದಕ್ಕೂ ಅವಕಾಶವಿಲ್ಲ. ಯಾರು ಲಕ್ಷ್ಮಿಯೋ ಅವನೇ ನಾರಾಯಣ, ಯಾರು ಕಾಳಿಯೋ ಅವನೇ ಶಿವ, ಯಾರು ಶಿವಿಯೋ ಅವನೇ ಶಿವ, ಅವಳೇ ಶಿವ ಇತ್ಯಾದಿ ಮಾತುಗಳು ಪುರಾಣದಲ್ಲೂ ಸಿಗುತ್ತವೆ, ನಮಗೆ ಇತಿಹಾಸದಲ್ಲೂ ಸಿಗುತ್ತವೆ. ಇಲ್ಲಿ ಲಕ್ಷ್ಮಿ ಅಂತ ಕರೆಯಲಾಗಿದೆ ಪರಮಾತ್ಮನನ್ನ. ಅಂದ್ರೆ ತನ್ನನ್ನೇ ನಂಬಿ ನಿಂತವರಿಗೆ ಸಕಲ ಸಂಪತ್ತಾಗಿ ತಾನೇ ಇರತಕ್ಕಂಥವನು. ಕೃಷ್ಣಾಶ್ರಯಾ ಕೃಷ್ಣಬಲಾಹ ಕೃಷ್ಣನಾಥಾಶ್ಚ ಪಾಂಡವಾಹ ಕೃಷ್ಣ ಪರಾಯಣಂ ತೇಷಾಂ ಜ್ಯೋತಿಷಾಮಿವ ಚಂದ್ರಮಾ. ಹೇಗೆ ಎಲ್ಲ ನಕ್ಷತ್ರಗಳಿಗೂ ಚಂದ್ರ ತಾನಾಗಿ ಅವರ ಜೊತೆಯಲ್ಲೇ ಇರ್ತಾನೋ, ಶ್ರೀಕೃಷ್ಣನನ್ನ ಗತಿ ಅಂತ ನಂಬಿದವರೆಲ್ಲರಿಗೂ ಕೂಡ ಕೃಷ್ಣನೇ ಆಶ್ರಯನಾಗಿರ್ತಾನೆ, ಕೃಷ್ಣನೇ ಬಲನಾಗಿರ್ತಾನೆ, ಕೃಷ್ಣನೇ ನಾಥನಾಗಿರ್ತಾನೆ ಆ ಪಾಂಡವರಿಗೆ. ಓಂ ಸುವೀರಾಯ ನಮಃ, ದ್ವೇಷ ಅಸೂಯೆ ಮೊದಲಾದಂತಹ ವಿಕಾರಗಳಿಲ್ಲದಂತಹ ವೀರ ಅಂತ ಅರ್ಥ. ಇದಕ್ಕೆ ವೀರರಾದರೂ ಕೂಡ ರಾವಣನೂ ವೀರನಾಗಿದ್ದ,
ಆದರೆ ಅವನು ದುರ್ವೀರ, ಸುವೀರ ಅಲ್ಲ. ಹಿರಣ್ಯಕಶಿಪು, ಕಂಸ, ಕೌರವ ಇವರೆಲ್ಲರೂ ವೀರರೇ, ಕೀಚಕನೂ ವೀರನೇ, ಆದರೆ ಅವರು ಸುವೀರರಲ್ಲ, ದುರ್ವೀರರು. ಶತ್ರುಗಳು ಕೂಡ ಸೋಲನ್ನ ಅನುಭವಿಸುವಾಗಲೂ ಸ್ತೋತ್ರ ಮಾಡುವಂತಿರುವ ವೀರ ಅಂತ ಇನ್ನೊಂದರ್ಥ. ರಾವಣ ರಾಮನ ಬಗ್ಗೆ ಹೇಳ್ತಾರೆ, ತಮ್ಮನ್ನೇ ರಾಜಂ ವೀರಂ ಅಂತ. ಈ ರಾಘವ ಸಾಮಾನ್ಯ ಅಲ್ಲ ವೀರ ಅಂತ ಕೊಂಡಾಡ್ತಾನೆ, ಮಂಡೋದರಿ ಕೊಂಡಾಡ್ತಾಳೆ. ವ್ಯಕ್ತಮೇವೇಶ ಮಹಾಯೋಗಿ ಪರಮಾತ್ಮ ಸನಾತನ. ಮಾರೀಚ ಹೇಳ್ತಾನೆ, ರಾಮೋ ವಿಗ್ರಹವಾನ್ ಧರ್ಮ, ಧರ್ಮಸ್ವರೂಪಿ ರಾಮ ಅಂತ ಆ ಮಾರೀಚ ವೈರಿ ಅವನ್ಕೊಂಡು. ಪರಶುರಾಮ ಹೇಳ್ತಾನೆ, ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೇಶ್ವರಂ ಅಂತ. ಆ ಪರಶುರಾಮ ಅಂತ ಹೇಳ್ತಕ್ಕಂಥವನು ಈ ರಾಮನಿಂದ ಸಂಪೂರ್ಣ ನಿಗ್ರಹಿಸಲ್ಪಟ್ಟಿದ್ದಾನೆ. ನಿಗ್ರಹಿಸಲ್ಪಟ್ಟು ಕೂಡ ಇವನನ್ನು ಕೊಂಡಾಡ್ತಾನೆ. ಇದು ಸುವೀರನ ಲಕ್ಷಣ. ಓಂ ರುಚಿರಾಂಗದಾಯ ನಮಃ. ಧ್ಯಾನ ಕಾಲದಲ್ಲಿ ರುಚಿರವಾದ, ಸುಂದರವಾದಂತಹ, ಮನೋಹರವಾದಂತಹ ಅಂಗವನ್ನ ಅಂದರೆ ರೂಪವನ್ನು ಕೊಟ್ಟು, ತನ್ನ ಮನೋಹರವಾದ ರೂಪದರ್ಶನವನ್ನು ಕೊಟ್ಟು ಆನಂದವನ್ನು ಪಡಿಸ್ತಕ್ಕಂಥವನು. ಓಂ ಜನನಾಯ ನಮಃ. ತನ್ನ ಆನಂದಾನುಭವದ ಮೂಲಕ ಇತರ ಭಕ್ತರಿಗೆ ಹೊಸ ಜನ್ಮವನ್ನೇ ಕೊಡತಕ್ಕಂಥವನು. ಯಾರು ಯೋಗಿಗಳೋ ಅವರಿಗೆ ಇನ್ನೊಂದೇ ಜನ್ಮ ಅದು. ಓಂ ಜನಜನ್ಮಾದಯೇ ನಮಃ. ಜನಾನಾಂ ಜನರ, ಸ್ವಭಕ್ತಾನಾಂ ತನ್ನ ಭಕ್ತರ, ಜನ್ಮನಾಂ ಆದಿ, ಜನ್ಮಗಳಿಗೆ ಆದಿ. ಅಂದರೆ ಮನುಷ್ಯರು ಹುಟ್ಟದು ಒಂದು ಜನ್ಮ, ಹುಟ್ಟಿ ಭಗವದ್ ಭಕ್ತರಾದ ಮೇಲೆ ಇನ್ನೊಂದು ಜನ್ಮ. ಭಗವಂತನ ಧ್ಯಾನದ ಮೂಲಕ ಹೊಸ ಜನ್ಮ ಬರ್ತದೆ ಅಂದರೆ ಅವನ ಅಣುಕಣಗಳು ಕೂಡ ಪ್ರತ್ಯೇಕವಾಗಿ ಬಿಡುತ್ತವೆ, ಭಗವನ್ಮಯವಾಗಿ ಬಿಡುತ್ತವೆ. ಓಂ ಭೀಮಾಯ ನಮಃ. ತನ್ನ ಅನುಗ್ರಹ ಪಡೆಯುವವರಿಗೆ ಗರ್ಭ ನರಕಾದಿ ಕಾರಣಭೂತ ಭಯಂಕರವಾದಂತಹ ಸ್ಥಿತಿಯಲ್ಲಿ ಇಡತಕ್ಕಂಥವನು ದುಷ್ಟರನ್ನ. ತಾರಹಂ ದ್ವಿಷತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೇಶ್ವೇವ ಯೋನಿಷು. ಅಸುರ ಯೋನಿಗಳಲ್ಲೇ ಅವ್ರನ್ನ ಮತ್ತೆ ಮತ್ತೆ ಇಟ್ಟಿರ್ತೀನಿ, ಮತ್ತೆ ಮತ್ತೆ ಅವರು ರಾಕ್ಷಸ ಕುಲದಲ್ಲಿ, ಮೃಗಗಳ ಕುಲದಲ್ಲಿ ಹುಟ್ಟುವಂತೆ ಮಾಡ್ತೇನೆ, ಗರ್ಭದಲ್ಲಿ ಕೆಟ್ಟ ಗರ್ಭದಲ್ಲಿಯೇ ಅವ್ರನ್ನ ಹುಟ್ಟಿ ಬರುವಂತೆ ಮಾಡ್ತೇನೆ ಅಂತ ಭಗವಂತ ಹೇಳಿದ ಮಾತನ್ನ ನೋಡಿದ್ರೆ ಎಷ್ಟು ಭಯಂಕರವಾಗಿದೆ ಗೊತ್ತಾಗ್ತದೆ. ಓಂ ಭೀಮ ಪರಾಕ್ರಮಾಯ ನಮಃ. ಪಿಶಾಚಾನ್ ದಾನವಾನ್ ಯಕ್ಷಾನ್ ಪೃಥಿವ್ಯಾಂಚವ ರಾಕ್ಷಸಾನ್ ಅಂಗುಲ್ಯಗ್ರೇಣ ತಾನ್ ಹನ್ಯಾಮಿ ಇಚ್ಛನ್ ಹರಿಗಣೇಶ್ವರ. ಶ್ರೀರಾಮ ವಾಲಿಯೇ ಮೊದಲಾದವರೆಲ್ಲರಿಗೂ ಕೂಡ ಆಶ್ವಾಸನೆಯನ್ನು ಕೊಡ್ತಾನೆ. ನಾನು ಇಚ್ಛೆ ಪಟ್ಟೆ ಅಂತ ಹೇಳಿದ್ರೆ ಕೇವಲ ನನ್ನ ಬೆರಳು ತುದಿಯಿಂದಲೇ ಪಿಶಾಚಿಗಳನ್ನ, ದಾನವರನ್ನ, ಯಕ್ಷರನ್ನ, ಈ ಪೃಥ್ವಿಯಲ್ಲಿ ಇರತಕ್ಕಂಥ ರಾಕ್ಷಸರೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡಬಲ್ಲೆ ಅಂತ. ಈ ರೀತಿಯಲ್ಲಿ ಅವನು ಭೀಮ ಪರಾಕ್ರಮ ಅಂತನ್ನುವ ನಾಮದಿಂದ ಕರೆಯಲ್ಪಟ್ಟಿದ್ದಾನೆ. ಇಂತಹ ಭಗವಂತನ ಗುಣಗಾನ ಮಾಡಿದ್ದೇವೆ, ಇಂದಿನ ದಿನ ಪವಿತ್ರವಾಯಿತು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ.